ನಮಸ್ಕಾರ ವೀಕ್ಷಕರೇ, ಸ್ನೇಹ ಉಡುಪಿ ಅರ್ಪಿಸುವ ಶಿಕ್ಷಾರ್ಥಿ ಕೆರಿಯರ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳೆಲ್ಲರೂ ಪರೀಕ್ಷೆ ಮುಗಿಸಿ ಫಲಿತಾಂಶವನ್ನು ವೇಟ್ ಮಾಡ್ತಾ ಇದ್ದೀರಲ್ವಾ? ಎಕ್ಸಾಮ್ ರಿಸಲ್ಟ್ ಏನಾಗಬಹುದು, ಎಷ್ಟು ಅಂಕ ಗಳಿಸಬಹುದು ಅನ್ನುವ ಚಿಂತೆಯಲ್ಲಿ ದಿನ ಕಳೀತಾ ಇರಬಹುದು. ಪಾಸ್ ಆಗಿ ಉತ್ತಮ ಮಾರ್ಕ್ಸ್ ಗಳಿಸಿದರೆ ಉತ್ತಮ, ಆದರೆ ಒಂದು ವೇಳೆ ಪಾಸ್ ಆಗಿಲ್ಲ, ಮಾರ್ಕ್ಸ್ ಬಂದಿಲ್ಲ ಅನ್ನುವ ಕಾರಣಕ್ಕೆ ನಮಗೆ ಮುಂದಿನ ಜೀವನವೇ ಇಲ್ಲ ಅಂತ ಚಿಂತಿಸುವುದು ಸುಮ್ಮನೆ. ಹಾಗಂತ ಮನಸ್ಸು ನೊಂದು ಬೇಡದ ಕೆಲಸಕ್ಕೂ ಕೈ ಹಾಕುವುದು, ಇಂತಹ ಕೆಲಸಗಳನ್ನು ಮಕ್ಕಳು ಯಾವತ್ತೂ ಮಾಡಬಾರ್ದು. ಯಾಕಂದರೆ ಮಾರ್ಕ್ಸ್ ಏನೇ ಇರಲಿ, ಪಾಸ್ ಆಗಲಿ ಫೇಲ್ ಆಗಲಿ, ನಿಮಗೂ ನಿಮ್ಮ ಮುಂದಿನ ಭವಿಷ್ಯವನ್ನು, ಕೆರಿಯರನ್ನು ಉತ್ತಮಗೊಳಿಸಬಹುದು. ಈ ಕುರಿತು ಇಂದು ನಿಮಗೆ ಮಾಹಿತಿ ನೀಡಲಿದ್ದಾರೆ ಮಿಲಾಗ್ರಿಸ್ ಕಾಲೇಜ್ನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆರಾಲ್ಡ್ ಪಿಂಟೋರ್ ಅವರು. ಸರ್, ಈಗ ಎಕ್ಸಾಮ್ ಆಯಿತು, ಮಕ್ಕಳು ರಿಸಲ್ಟ್ಗೋಸ್ಕರ ಕಾಯ್ತಾ ಇರ್ತಾರೆ. ಹಾಗ ಅವರಿಗೆ ಒಂದು ಸ್ವಲ್ಪ ಭಯ ಇರ್ಬೋದಪ್ಪ, ನಮ್ಮ ರಿಸಲ್ಟ್ ಏನಾಗ್ಬೋದು, ಫೈಲ್ ಆಗ್ಬೋದಾ, ಪಾಸ್ ಆಗ್ಬೋದಾ, ಮಾರ್ಕ್ಸ್ ಯಾವ ರೀತಿ ಇರ್ಬೋದು, ಇಂತಹ ಭಯವನ್ನು ಮಕ್ಕಳು ಹೇಗೆ ಕಂಟ್ರೋಲ್ ಮಾಡ್ಬೋದು? ಭಯ ಅಂತ ಹೇಳುವಾಗ ಅದು ಸಹಜ ಭಯ ಇರ್ತದೆ, ಆದರೆ ಪರೀಕ್ಷೆ ಎಲ್ಲ ಅಲ್ಲ. ಬೇರೆ ಬೇರೆ ಸರಿಯಾಗಿ ಒಂದು ಯೋಜನೆ ಮಾಡಿ ನಮ್ಮ ವೃತ್ತಿಯನ್ನು ಆರಿಸಿದರೆ ಖಂಡಿತವಾಗಿಯೂ ಮುಂದಕ್ಕೆ ಅವರು ಏನೂ ಭಯವಿಲ್ಲದೆ ಕೋರ್ಸ್ ಪಾಸ್ ಮಾಡಬಹುದು, ಅದು ಜೀವನ ಕೂಡ ನಡೆಸಬಹುದು. ಅದರಿಂದ ಒಂದು ವೃತ್ತಿ ಅಂತ ಹೇಳಿದೆ, ಅದು ಆಯ್ಕೆ, ಅದು ಬಹು ಪ್ರಾಮುಖ್ಯ. ಹೌದು ಸರ್, ಈಗ ಅವರು ಫೇಲ್ ಆಗಲಿ ಪಾಸ್ ಆಗಲಿ, ಅವರಿಗೆ SSLC ಆದ ನಂತರ ಅವರ ಕೆರಿಯರನ್ನು ಯಾವ ರೀತಿ ಬೆಳೆಸ್ಬೋದು? ಇದು ಕೆರಿಯರ್ ಅಂತ ಹೇಳುವಾಗ ಸಾಧಾರಣ ನಾವೀಗ 18-20 ವರ್ಷದವರೆಗೆ ನಮ್ಮ ಪೇರೆಂಟ್ಸ್, ಪಾಲಕರು ನಮ್ಮನ್ನು ಸಾಕ್ತಾರೆ. ನಂತರ ನಾವು ನಮ್ಮದೇ ಒಂದು ಕಾಲ ಮೇಲೆ ನಿಲ್ಲಬೇಕು, ಅದಕ್ಕೆ ಒಂದು ಉದ್ಯೋಗ ಬೇಕು, ಬದುಕನ್ನು ಕಟ್ಕೊಳ್ಬೇಕು, ಅದಕ್ಕೆ ನಾವು ಒಂದು ವೃತ್ತಿ ಅಂತ ಹೇಳ್ಬೋದು. ಹಾಗೆ ಆರಿಸುವಾಗ ಸರಿಯಾಗಿ ನಾವು ಯೋಜನೆ ಪ್ಲ್ಯಾನ್ ಮಾಡಬೇಕು. ಈಗ ನನ್ನ ಜೀವನದಲ್ಲಿ ನೋಡಿದ್ದೇನೆ, ನನ್ನ ಸಹಪಾಠಿಗಳು ಕೆಲವು ತುಂಬ ಬುದ್ಧಿವಂತರಿದ್ದರು ಕ್ಲಾಸ್ನಲ್ಲಿ, ಕೆಲವರು ತುಂಬ ಕಡಿಮೆ ಮಾರ್ಕ್ಸ್ನವರು ಇದ್ದರು. ತುಂಬ ಬುದ್ಧಿವಂತರು ಸಾಮಾನ್ಯವಾಗಿ ಕ್ಲರ್ಕ್ಗಳಾಗಿ ಈಗ ಇದ್ದಾರೆ, ಅದು ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದವರು ಉನ್ನತ ಮಟ್ಟ ಹೇರಿದ್ದಾರೆ. ನಾನು 37 ವರ್ಷ ಕಾಲೇಜಲ್ಲಿ ಕಲಿಸಿದ್ದೇನೆ, ಅಲ್ಲಿ ಕೂಡ ನೋಡಿದ್ದೇನೆ ಒಳ್ಳೊಳ್ಳೆ ಮಕ್ಕಳು 90% ತಗೊಳ್ಳೋ ಮಕ್ಕಳು, ಕೆಲವರು ಅದರಲ್ಲಿ ಆರ್ಡಿನರಿ ಕ್ಲರ್ಕ್ ಆಗಿದ್ದಾರೆ. ಜಸ್ಟ್ 50% ಮಾರ್ಕ್ಸ್ ತಗೊಳ್ಳುವವರು ಇವತ್ತು ಉನ್ನತ ಮಟ್ಟಿಗೆ ಏರಿದ್ದಾರೆ. ಅಂದರೆ ಕರೆಯಾಗಿ ಪ್ಲ್ಯಾನ್ ಮಾಡಿ ಆಯ್ಕೆ ಮಾಡಿದರೆ ಖಂಡಿತವಾಗಿಯೂ ಜೀವನದಲ್ಲಿ ಉನ್ನತ ಮಟ್ಟಿಗೆ ಏರಲಿಕ್ಕೆ ಅವಕಾಶ ಇದೆ. ಈಗ ಕೆರಿಯರ್ ಅಂದರೆ ಒಂದು 100% ಮಾರ್ಕ್ಸ್ ಮೇಲೆ ಬರಲ್ಲ, ಅವರು ಆರಿಸುವ ವೃತ್ತಿ ಮೇಲೆ ಬರುತ್ತೆ ಅಂತ ಹೇಳ್ತಾರೆ. ಈ ವೃತ್ತಿ ಅಂದರೆ ಏನು ಸರ್? ಹೌದು, ಅದೇ ಹೇಳಿದಾಗೆ ಒಂದು ನಾವು ನಮ್ಮ ಜೀವನ ಕಟ್ಟಿಕೊಳ್ಳಲಿಕ್ಕೆ ನಮಗೆ ಒಂದು ಉದ್ಯೋಗ ಬೇಕಾಗ್ತದೆ. ಆ ಉದ್ಯೋಗಕ್ಕೆ ನಾವು ವೃತ್ತಿ ಅಂತ ಹೇಳ್ಬೋದು. ಅದು ಬರೀ ಮಾರ್ಕ್ಸ್ ಹೊಂದಿಕೊಂಡಿಲ್ಲ, ಕೆಲವು ಮಾರ್ಕ್ಸ್ ಹೊಂದಿಕೊಳ್ಳಿರ್ಬೋದು, ಮಾರ್ಕ್ಸ್ ಕಡಿಮೆ ಇದ್ದವರಿಗೆ, ಎವರೇಜಿದ್ದವ್ರು, ಎಲ್ಲರಿಗೆ ಬೇರೆ ಬೇರೆ ಥರ ವೃತ್ತಿಗಳಿವೆ. ಮತ್ತು ಪ್ರತಿಯೊಂದು ಹಂತದಲ್ಲಿ ನಮಗೆ ಉನ್ನತ ಮಟ್ಟ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಈಗ ವೃತ್ತಿಯನ್ನು ಆರಿಸುವಾಗ ಯಾವುದೆಲ್ಲ ಅಂಶಗಳನ್ನು ಗಮನದಲ್ಲಿ ಇರಿಸಿಕೊಳ್ಳಬೇಕು? ಇದು ಅತಿ ಪ್ರಾಮುಖ್ಯ. ಒಂದು ವೇಳೆ ನಾವು ವೃತ್ತಿಯನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿ, ಅಂದರೆ ಯಾವುದೇ ಇರಲಿ, ಅದು ವೃತ್ತಿ ಮಾತ್ರ ಅಂತಲ್ಲ, ಯೋಜನೆ ಮಾಡದೇ ಇದ್ದರೆ ಅದು ವ್ಯತ್ಯಾಸ ಉಂಟು. ಒಂದು ಸಣ್ಣ ಘಟನೆ, ಒಂದು ಮನೆಯಲ್ಲಿ ಒಂದು ಮದುವೆ ಇದ್ದರೂ ಕೂಡ ನಾವು ಎಷ್ಟು ಯೋಜನೆ ಮಾಡಿ ಅದನ್ನು ಮಾಡ್ತೇವೆ, ಸಣ್ಣ ಒಂದು ಅದ್ರ ವೃತ್ತಿ ಹೇಳುವಾಗ ಇಡೀ ಜೀವನ. ಆದ್ದರಿಂದ ವೃತ್ತಿ ಆಗಿರುವಾಗ ಒಂದು ಪ್ರಥಮ ಹಂತ ಹೇಳುವಾಗ ನಾವು ಒಂದೇ ಬಗ್ಗೆ ಅನಾಲಿಸಿಸ್ ಮಾಡಬೇಕು. ಅಂದರೆ ಏನು ಆಸಕ್ತಿ ಇದೆ ನನ್ನದು, ಏನು ಸಾಮರ್ಥ್ಯ ಇದೆ, ಏನು ಮಾಡೋದು ನನಗೆ ಸಂತೋಷ ಆಗ್ತದೆ. ಈಗ ಸಾಮರ್ಥ್ಯ ಹೇಳುವಾಗ ಬರೀ ಅಂಕಗಳ ಪಟ್ಟಿ ಮಾತ್ರ ಅಲ್ಲ, ಅಂದರೆ ಕೆಲವೇ ಬೇಕಾಗ್ತದೆ. ಉದಾಹರಣೆಗೆ ಒಂದು ಮೆಡಿಸಿನ್ಗೆ ಹೋಗಬೇಕಾದ್ರೆ, ಇಂಜಿನಿಯರಿಂಗ್ ಹೋಗಬೇಕಾದ್ರೆ ಅವರಿಗೆ 90% ಮಾರ್ಕ್ಸ್ ಬೇಕು, ಅದು ಸಾಮರ್ಥ್ಯ. ಅದು ಒಂದು ರೀತಿ ಸಾಮರ್ಥ್ಯ. ಇನ್ನೊಂದು ಸಾಮರ್ಥ್ಯ ನಮ್ಮ ವ್ಯಕ್ತಿತ್ವ. ಉದಾಹರಣೆಗೆ ಒಬ್ಬರು ಪೈಲಟ್ ಆಗಬೇಕಾದ್ರೆ ಅವರಿಗೆ ಒಳ್ಳೆ ಐಸೈಟ್ ಬೇಕಾಗ್ತದೆ. ಈಗ ನೀವು ನಾಳೆ ಡಿಫೆನ್ಸ್ ಫೋರ್ಸ್ ಹೋಗಬೇಕಾದ್ರೆ ಒಂದು ಹೈಟ್, ವೆಯ್ಟ್ ಎಲ್ಲ ಬೇಕಾಗ್ತದೆ. ಈಗ ಬೇರೆ ಬೇರೆ ಸಾಮರ್ಥ್ಯ. ಇನ್ನೂ ಸಾಮರ್ಥ್ಯ ಹೇಳುವಾಗ ನಮ್ಮ ಹೆತ್ತವರ ಆರ್ಥಿಕ ಸಾಮರ್ಥ್ಯ. ಉದಾಹರಣೆಗೆ ಒಬ್ಬರಿಗೆ ಮೆಡಿಕಲ್ ಹೋಗಬೇಕು, ಅವರಿಗೆ 90% ಮಾರ್ಕ್ಸ್ ಇದ್ದರೆ ಆಯಿತು, ಅವರಿಗೆ ಮೆರಿಟ್ ಶೀಟ್ ಸಿಗ್ತದೆ. ಇನ್ನು ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಅವರು ಹಣ ಕಟ್ಟು, ಅಂದರೆ ಒಂದು 4.25 ಲಕ್ಷ ಅಷ್ಟು ಕೊಟ್ಟು ಅವ್ರು ಹೋಗ್ಬೋದು. ಅಷ್ಟು ಪೇರೆಂಟ್ಸ್ ಹತ್ರ ಉಂಟ ಇಲ್ಲ ನೋಡಬೇಕು. ಈಗ ಬೇರೆ ಬೇರೆ ರೀತಿಯ ಸಾಮರ್ಥ್ಯ, ಆರ್ಥಿಕ ಸಾಮರ್ಥ್ಯ ಇರ್ಬೋದು, ಮಾನಸಿಕ ಸಾಮರ್ಥ್ಯ ಇರ್ಬೋದು, ಇನ್ನು ಕೆಲವೊಂದಕ್ಕೆ ದೈಹಿಕ ಸಾಮರ್ಥ್ಯ. ಉದಾಹರಣೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗುವಾಗ ನಮಗೆ ಶಾರೀರಿಕ ಸಾಮರ್ಥ್ಯ ಬೇಕಾಗ್ತದೆ. ಅದರ ಬಗ್ಗೆ ಸರಿಯಾಗಿ ಒಂದು ಅರಿವು ನಮಗಿರಬೇಕು, ಅದು ಮೊದಲ ಹೆಜ್ಜೆ. ಅದರ ಸಂಗತಿ ನಮಗೆ ಏನು ದೌರ್ಬಲ್ಯತೆಗಳಿವೆ, ಏನು ನಮಗೆ ಸಮಸ್ಯೆಗಳಿವೆ, ಅದರ ಬಗ್ಗೆ ಕೂಡ ನಾವು ಅರಿವು ಮಾಡಬೇಕಾಗ್ತದೆ. ಎರಡನೇ ಹಂತದಲ್ಲಿ ಇದಕ್ಕೆ ಅನುಸಾರವಾಗಿ ಏನು ಆಯ್ಕೆಗಳಿವೆ ಅದ್ರ ಸಮಗ್ರವಾಗಿ ನಾವನ್ನು ಎಲ್ಲ ಮಾಹಿತಿ ಪಡೆಯಬೇಕು. ಈಗ ಅಂತರ್ಜಾಲ ಇದೆ, ಪುಸ್ತಕಗಳಿವೆ, ಮಾಹಿತಿಯನ್ನು ಹಾಕ್ಕೊಳ್ಬೇಕು. ಮೂರನೇ ಹಂತದಲ್ಲಿ ನಾವು ನಿರ್ಧಾರ ಮಾಡಬೇಕು, ನಾನು ಹಿಂದೆ ಹಾಕ್ತೇನೆ, ಇದು ನಮಗೆ ಬೇಕು ಅಂತೇಳಿ ನಿರ್ಧಾರ ಮಾಡಬೇಕು. ಅಷ್ಟು ಸಾಲದು. ಅತಿ ಪ್ರಮುಖ ಘಟ್ಟ ನಾಲ್ಕನದ್ದು, ನೀವು ಏನು ಮಾಡಬೇಕು, ಆ ಒಂದು ಗುರಿಯನ್ನು ಇಟ್ಕೊಂಡು ಅದಕ್ಕೆ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಟುವರ್ಡ್ಸ್ ಅ ಗೋಲ್ ಅಂತೇಳಿ. ಈಗ ಉದಾಹರಣೆಗೆ ಅಲ್ಲಿ ಫುಟ್ಬಾಲ್ ಆಡ್ತಾರೆ, ಅಲ್ಲಿ ಒಂದು ಗೋಲ್ ಪೋಸ್ಟ್ ಇದ್ದರೆ ನಾವು ಚೆಂಡನ್ನು ಗೋಲಿಗೆ ಹಾಕಬಹುದು. ಅಲ್ಲಿ ಗೋಲ್ ಪೋಸ್ಟ್ ಇಲ್ಲದೇನಾಗ್ತದೆ. ಅದೇ ರೀತಿ ನಾವು ಕರಿಯಾಗಿ ನಾಲ್ಕನೇ ಹೆಜ್ಜೆ ಸರಿಯಾಗಿ ಸಾಮರ್ಥ್ಯವನ್ನು ಅರಿದು ಏನು ಮಾಹಿತಿ ಪಡೆದು ಒಂದು ನಿರ್ಧಾರ ಮಾಡಿ ನಂತರ ಅದರಲ್ಲಿ ನಾವು ಪ್ರಯತ್ನ ಮಾಡಬೇಕು. ಖಂಡಿತವಾಗಿಯೂ ನಾವು ಯೋಜನೆ ಗುರಿ ಮುಟ್ಟುತ್ತೇವೆ, ನಮ್ಮ ಜೀವನ ಸಂತೋಷ ಆಗ್ತದೆ. ಓಕೆ ಸರ್, ಈಗ ಒಬ್ಬ ವಿದ್ಯಾರ್ಥಿಯ ಕೆರಿಯರ್ ಬೆಳೆಸಲಿಕ್ಕೆ ಹೆತ್ತವರು ಯಾವ ರೀತಿ ಅವರು ಸಪೋರ್ಟ್ ಮಾಡಬೇಕು, ಅವರ ಪಾತ್ರ ಏನು? ಈಗ ಹೆತ್ತವರು ಪಾತ್ರ ಈಗ ಏನಾಗ್ತದೆ ಹೇಳುವಾಗ ನೀವು ನೋಡ್ತೀರಾ, ಆತ್ಮಹತ್ಯೆ ಮಾಡಿಕೊಳ್ಳೋದಲ್ಲ, ಈ ಹೆತ್ತವರು ಅವರು ಏನೋ ಆಗಲಿ ಬಯಸಿದಾರೋ ಜೀವನದಲ್ಲಿ ಅದು ಆಗಲಿಲ್ಲ, ಅದನ್ನು ಮಕ್ಕಳ ಮುಖ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ಹತ್ರ ಹಣ ಇದೆ ಅಂದರೆ ಅವ್ರ ಮಕ್ಕಳು ಆಗಬೇಕಂತೇಳಿ, ಹಣ ಇದ್ದರೆ ಕೊಡಲಿ ಯಾರೋ ಡಾಕ್ಟರ್ ಆಗೋದಿಲ್ಲ, ಇಂಜಿನಿಯರ್ ಆಗೋದಿಲ್ಲ, ಏನಾಗೋದಿಲ್ಲ. ಹೆತ್ತವರ ಪಾತ್ರ ಮುಖ್ಯವಾದ ಏನು ಹೇಳಿದರೆ ಅವರು ಅವರಿಗೆ ಮಕ್ಕಳ ಸಾಮರ್ಥ್ಯವನ್ನು ಅಳಿಯಲಿಕ್ಕೆ ಅವರು ಸಹಾಯ ಮಾಡಬೇಕು. ಅದೇ ರೀತಿ ಅವರು ಎಲ್ಲ ಮಾಹಿತಿ ಕೊಡಲಿಕ್ಕೆ ಅವರು ಸಹಾಯ ಮಾಡಬೇಕು. ಅದೇ ರೀತಿ ಮುಂದಕ್ಕೆ ಅವರಿಗೆ ಏನು ಅವ್ರಿಗೆ ಸಾಮರ್ಥ್ಯ ಇದೆ, ಏನು ಅವರ ಆಸಕ್ತಿ ಇದೆ, ಆ ಕ್ಷೇತ್ರ ಹೋಗಲಿಕ್ಕೆ ಆ ಮಕ್ಕಳು ಪೇರೆಂಟ್ಸ್ ಅವರಿಗೆ ಸಹಾಯ ಮಾಡಬೇಕು. ಆಗ ಮಾಡಿದರೆ ಖಂಡಿತವಾಗಿ ಆ ಮಕ್ಕಳು ಜೀವನ ಯಶಸ್ವಿ ಆಗ್ತಾರೆ, ನಾಳೆ ಅವರಿಗೆ ಸಂತೋಷವನ್ನು ಕೊಡ್ತಾರೆ. ನಾವು ಒತ್ತಡವನ್ನು ಹಾಕಿದರೆ ನಾಳೆ ಆತ್ಮಹತ್ಯೆ ಇರ್ಬೋದು, ಜಿಗುಪ್ಸೆ ಬರ್ಬೋದು, ಆಗ ಹೆತ್ತವರು ಕೂಡ ಸಮಸ್ಯೆ ಆಗ್ತದೆ. ಅದನ್ನು ಅತಿ ಮುಖ್ಯ ಹೆತ್ತವರ ಪಾತ್ರ. ಅವರು ಒತ್ತಡ ಹಾಕೋದಲ್ಲ, ಬೇರೆ ಮಕ್ಕಳು ಆಗ್ತಾರೆ, ನಮ್ಮ ಮಕ್ಕಳು ಹಾಗೆ ಆಗುವುದಲ್ಲ, ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಅವರ ಸಾಮರ್ಥ್ಯ ಯೋಚನೆ ಮಾಡಿ ನಮ್ಮ ಆಮಸವಕನ ಅವರಿಗೆ ಹೋಗಲಿಕ್ಕೆ ನಾವು ಸಹಾಯ ಮಾಡಬೇಕು. ಅದು ಹೆತ್ತವರ ಪಾತ್ರ, ಮುಖ್ಯ ಪಾತ್ರ. ಓಕೆ ಸರ್, ಒಂದು ಅವರ ಮಗುವಿಗೆ ಇಂಥ ವಿಷಯದಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಇಂಥ ವಿಷಯದಲ್ಲಿ ಅವರು ಮುಂದೆ ಹೋದರೆ ಅವರು ಕೆರಿಯರನ್ನು ಉತ್ತಮಗೊಳಿಸ್ಬೋದಂತ ಅವರು ಹೆತ್ತವರು ಯಾವ ರೀತಿ ಮಗನ ಆ ಇಂಟ್ರೆಸ್ಟನ್ನು ಅಳಿಬೋದು? ಖಂಡಿತವಾಗಿಯೂ ಈಗ ಪೇರೆಂಟ್ಸಿಗೆ ಸಣ್ಣ ಮಗುವಿಂದ ಗೊತ್ತಾಗ್ತದೆ. ಅವರು ಶಾಲೆಯಲ್ಲಿ ಹೋಗ್ತಾರೆ, ಸ್ವಲ್ಪ ಸಮಯ ಶಾಲೆ ಇರ್ತಾರೆ, ಇಡೀ ಮನೆ ಇರ್ತಾರೆ, ಯಾವುದು ಆಸಕ್ತಿ ಉಂಟು, ಯಾವುದು ಸಾಮರ್ಥ್ಯ ಉಂಟು ಖಂಡಿತವಾಗಿ ಗೊತ್ತಾಗ್ತದೆ. ಅದು ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಆಟ ಪಾಠ ಇರ್ಬೋದು, ಖಂಡಿತವಾಗಿ ಗೊತ್ತಾಗ್ತದೆ. ಅದರ ಜೊತೆಗೆ ಈ ಶಾಲೆ ಮಕ್ಕಳಲ್ಲೇ ಪರೀಕ್ಷೆಯನ್ನು ಮಾಡ್ತಾರೆ, ಟೀಚರ್ಸನ್ನು ಅವರು ಹೇಳ್ತಾರೆ, ಅವರ ಹತ್ರ ಕೂಡ ಸಮಾಲೋಚನೆ ಮಾಡಿ ಖಂಡಿತವಾಗಿಯೂ ಯಾವ ಕ್ಷೇತ್ರದಲ್ಲಿ ತನ್ನ ಮಗು ಮುಂದೆ ಹೋಗ್ಬೋದು ಅಂತೇಳಿ ಅವರಿಗೆ ಅಳಿಲಿಕ್ಕೆ ಸಾಧ್ಯತೆ ಉಂಟು, ಖಂಡಿತವಾಗಿಯೂ ಗೊತ್ತಾಗ್ತದೆ ಪೇರೆಂಟ್ಸಿಗೆ. ಅವರು ಓಕೆ ಸರ್, ಮತ್ತು ಯಾವ ವೃತ್ತಿ ಶ್ರೇಷ್ಠ ಅಂತ ಹೇಳ್ಬೋದು ಸರ್? ಈಗ ವೃತ್ತಿಯಲ್ಲಿ ನನ್ನ ಪ್ರಕಾರ ಎಲ್ಲರೂ ಅವರ ವೃತ್ತಿ ಶ್ರೇಷ್ಠ ಅಂತ ಹೇಳ್ತಾರೆ. ಸೈನಿಕರು ಹೇಳ್ತಾರೆ ಅವರ ಶ್ರೇಷ್ಠ ಅಂತೇಳಿ, ಶಿಕ್ಷಕರು ಅವರ ಪ್ರತಿ ಶಿಕ್ಷಣ ಹೇಳ್ತಾರೆ. ಆದರೆ ಇಲ್ಲಿ ಮುಖ್ಯ ವಿಷಯ ಏನು ಹೇಳಿದರೆ, ಈ ವೃತ್ತಿಯನ್ನು ಹೇಳುವಾಗ ಎಲ್ಲ ವೃತ್ತಿಯೂ ಶ್ರೇಷ್ಠವೇ. ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಈಗ ಒಬ್ಬ ಟೀಚರ್ ಇದ್ದಾರೆ ಹೇಳಿಸಿ, ಒಬ್ಬ ಟೀಚರ್ ಅವರಿಗೆ ಮಕ್ಕಳು ನೋಡಿದ್ರೆ ಆಗೋದಿಲ್ಲ, ಮಕ್ಕಳಷ್ಟು ನೋಡಿ ಪೇಷನ್ಸ್ ಇಲ್ಲ, ಆ ಸಂಸ್ಥೆ ಬಗ್ಗೆ ಆಸಕ್ತಿ ಇಲ್ಲ ಅಂಥ ಟೀಚರ್ ಏನು ಮಾಡ್ತಾರೆ, ಖಂಡಿತವಾಗಿ ಆ ಟೀಚರ್ಗೆ ಕೂಡ ತಮ್ಮ ವೃತ್ತಿಯಲ್ಲಿ ಆಸಕ್ತಿ ಇಲ್ಲ, ಮತ್ತು ಮಕ್ಕಳು ಕೂಡ ಅದರ ದುರ್ಬಲ. ಅದೇ ಎಲ್ಲ ವೃತ್ತಿ ಕೂಡ ಹಾಗೆ. ಸೊ ನನ್ನ ಪ್ರಕಾರ ಎಲ್ಲ ವೃತ್ತಿಯು ಕೂಡ ಶ್ರೇಷ್ಠವೇ. ಆ ವೃತ್ತಿ ಯಾವುದೇ ವೃತ್ತಿ ನಮ್ಮನ್ನು ಶ್ರೇಷ್ಠ ಮಾಡೋದಿಲ್ಲ, ಯಾವ ರೀತಿ ವೃತ್ತಿಯನ್ನು ಮಾಡ್ತೇವೆ ಅದನ್ನು ಶ್ರೇಷ್ಠ ಮಾಡ್ತೇವೆ. ಒಬ್ಬ ಡಾಕ್ಟರ್ ಇದ್ದಾರೆ, ಒಳ್ಳೆ ಡಾಕ್ಟರ್ ಅದು ಒಳ್ಳೆಯದು. ಒಂದು ವೇಳೆ ನಮ್ಮ ಮನಸ್ಸಿಲ್ಲದೆ ಒತ್ತಡದಿಂದ ಡಾಕ್ಟರ್ ಆದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಅದರಿಂದ ಯಾವುದೇ ವೃತ್ತಿ ಇರಲಿ, ಅದು ಸಣ್ಣದಿರಲಿ ದೊಡ್ಡದಿರಲಿ, ಈಗ ನೋಡಿ ನಮ್ಮದು ಈಗ ಸ್ಪೆಷಲೈಸೇಷನ್, ನಾವು ಎಲ್ಲದಕ್ಕೂ ಕೂಡ ಒಂದು ಎಲ್ಲಿ ಶ್ರೇಷ್ಠ ಉಂಟು ನೋಡ್ತಾ ಇದ್ದೇವೆ. ಒಬ್ಬ ಡಾಕ್ಟರ್ ಇದ್ದರೆ ಒಳ್ಳೆ ಡಾಕ್ಟರ್ ಇಲ್ಲಿದ್ದಾರೆ, ಒಬ್ಬ ಟೈಲರ್ ಒಳ್ಳೆ ಟೈಲರ್ ಇಲ್ಲಿದ್ದಾರೆ, ಒಳ್ಳೆ ಶಾಲೆಯಲ್ಲಿ ಉಂಟು. ಅಂದರೆ ಸಣ್ಣದಿಂದ ಹಿಡಿದು ದೊಡ್ಡದಂತ ತನಕ ಯಾವುದೇ ಕ್ಷೇತ್ರದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಏರಿದ್ದಾರೆ ಅದು ನಮಗೆ ಅದು ವೃತ್ತಿ ಶ್ರೇಷ್ಠ. ಅಲ್ಲಿ ನಮಗೆ ಮಾನ ಸನ್ಮಾನ ಸಿಗ್ತದೆ, ನಮಗೆ ಹಣ ಕೂಡ ಮಾಡಲಿಕ್ಕೆ ಆಗ್ತದೆ. ಅದರಿಂದ ಯಾವುದೇ ನನ್ನ ಪ್ರಕಾರ ಎಲ್ಲ ವರ್ಷವೂ ಶ್ರೇಷ್ಠವೇ. ನಾವು ಮಾಡುವ ರೀತಿ ನಮ್ಮನ್ನು ಶ್ರೇಷ್ಠ ಮಾಡ್ತದೆ, ಅಷ್ಟು ವೃತ್ತಿಯನ್ನು ನಾವು ಯಾವ ಶ್ರೇಷ್ಠರಾಗೋದಿಲ್ಲ. ಈಗಿನ ಕಾಲದ ಜನರು ಅಂದರೆ ಪೇರೆಂಟ್ಸ್ ಅಂದರೆ ನನ್ನ ಮಗು ಇಂಗ್ಲೀಷ್ ಮೀಡಿಯಂ ಕಲಿತ್ರೆ ಅವನಿಗೆ ಒಂದು ಉತ್ತಮ ಕೆರಿಯರ್ ಸಿಗ್ಬೋದು ಅಂತ ಒಂದು ಮೆಂಟಾಲಿಟಿ ಈಗಿನ ಪೇರೆಂಟ್ಸಲ್ಲಿದೆ. ಅದು ಎಷ್ಟರ ಮಟ್ಟಿಗೆ ಸರಿ ಸರ್? ಇಂಗ್ಲೀಷ್ ಮೀಡಿಯಂ ಅಲ್ಲ, ಕನ್ನಡ ಮೀಡಿಯಂ ಭಾಷೆ ಒಂದು ಮಗುವಿನ ಕೆರಿಯರಿಗೆ ಎಫೆಕ್ಟ್ ಆಗುತ್ತಾ? ಹೌದು. ಈಗ ನೋಡಿ, ಸಾಮಾನ್ಯವಾಗಿ ಆರ್ಡಿನರಿ ಸ್ಟೂಡೆಂಟ್ ಹೇಳುವಾಗ ಜನರು ಆಗ ಖಂಡಿತವಾಗಿ ಈಗ ಇಂಗ್ಲೀಷ್ ಸಂವಹನ ಕಲೆ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಅಗತ್ಯ. ಅಲ್ಲಿ ನಾವು ಇಂಗ್ಲೀಷ್ ನಮಗೆ ಮಾಧ್ಯಮ ನಮಗೆ ಹೆಲ್ಪ್ ಆಗ್ಬೋದು. ಆದರೆ ಒಂದು ಮಗು ಒಳ್ಳೇದು ಕಲೆಯಲ್ಲಿ ಒಳ್ಳೇದಿದ್ದರೆ ಅವ್ರಿಗೆ ಯಾವುದೇ ಮುಖ್ಯವಾಗಿ ಇದೆ ವಿಜ್ಞಾನ ವಿಭಾಗ ಮತ್ತು ಕಾಮರ್ಸ್ ವಿಭಾಗ ಅವ್ರು ಲ್ಯಾಂಗ್ವೇಜ್ ಕಲಿಯಬೇಕು. ಆದರೆ ಅವರಿಗೆ ತುಂಬ ನಾನು ನೋಡಿದ್ದೇನೆ ಪಿ ಯು ಸಿ ಅಂತ ಬರುವಾಗ ಏನು ವ್ಯತ್ಯಾಸ ಆಗುವುದು. ಫಸ್ಟ್ ಇಯರ್ ಸ್ವಲ್ಪ ಕಷ್ಟ ಆಗ್ಬೋದು, ಸೆಕೆಂಡ್ ಇಯರ್ ಬರುವಾಗ ಅವರಿಗೇನು ಕಷ್ಟ ಆಗೋದಿಲ್ಲ. ಅದು ಖಂಡಿತವಾಗಿ ಇಂಗ್ಲೀಷ್ ಮೀಡಿಯಂ ಸಮಾನತೆ ಮಾಡಿ ನೋಡಿದರೆ ಇಲ್ಲಿ ಏನಾಗ್ತದೆ, ಇಂಗ್ಲೀಷ್ ಮೀಡಿಯಂ ಅಲ್ಲಿ ಹೆಚ್ಚು ಸವಲತ್ತುಗಳಿರ್ತವೆ, ಎಲ್ಲ ಒಳ್ಳೆ ಟೀಚರ್ಸ್ ಇರ್ತಾರೆ. ಹಾಗೆ ಕನ್ನಡ ಮೀಡಿಯಂ ಹೇಳುವಾಗ ಏನಾಗಿದೆ, ಅದೆಲ್ಲ ಸರ್ಕಾರಿ ಶಾಲೆಗಳು ಅಥವಾ ಅನುದಾನಿತ ಶಾಲೆಗಳಲ್ಲಿ ಸೇರೋ ಶಿಕ್ಷಕರು ಇರೋದಿಲ್ಲ. ಅದು ಒಳ್ಳೆ ಶಾಲೆ ಇದ್ದರೆ ನನ್ನ ಮಟ್ಟಿಗೆ ಏನು ತುಂಬ ವ್ಯತ್ಯಾಸ ಆಗೋದಿಲ್ಲ. ಖಂಡಿತವಾಗಿ ಕನ್ನಡ ಮೀಡಿಯಂ ಕಲಿತ ಕೂಡ ಮಕ್ಕಳು ಉನ್ನತ ಮಟ್ಟಿಗೆ, ಈಗ ಒಂದು ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಒಂದು 10 ವರ್ಷ 15 ವರ್ಷ, ಅದು ಮೊದಲೆಲ್ಲ ದೊಡ್ಡ ಮಟ್ಟಕ್ಕೆ ಎಲ್ಲ ಕನ್ನಡ ಮೀಡಿಯಂ ಕಲಿತವರು. ಸೊ ಮಾಧ್ಯಮ ಖಂಡಿತವಾಗಿಯೂ ಅವ್ರು ತೊಗೊಂಡು ಅದು ಅಡಚಣೆ ಅಲ್ಲ, ಅವ್ರು ಇಂಗ್ಲೀಷನ್ನು ಕಲಿಯಬೋದು. ಒಂದು ಒಳ್ಳೆಯ ಇಂಗ್ಲೀಷ್ ಕಲಿತಾರೆ ಖಂಡಿತವಾಗಿ ಅಲ್ಲಿ ಅವರಿಗೆ ಕೂಡ ಒಳ್ಳೆ ಫ್ಯೂಚರ್ ಇದೆ ಫ್ಯೂಚರ್ ಇದೆ. ಈಗ ಸರ್ ಈಗ ಹೆಣ್ಮಕ್ಳು ಮತ್ತು ಹೆಣ್ಮಕ್ಳಿಗೆ ಇಂಥ ಜಾಬನ್ನು ಇದು ಮಾಡಿದರೆ ಮಾತ್ರ ಹೆಣ್ಮಕ್ಳು ಇದೇ ಇದರಲ್ಲಿ ಹೋಗಬೇಕು, ಇಲ್ಲ ಗಂಡು ಮಕ್ಕಳಿಗೆ ಇಂಥ ಜಾಬ್ ಅಂತ ಹಾಗೆ ಏನಾದರೂ ಇದೆಯಾ? ಹೌದೌದು, ಮುಂದಿನ ಕಾಲದಲ್ಲಿ ಇತ್ತು. ಇವತ್ತಿನ ಕಾಲದಲ್ಲಿ ಎಲ್ಲರೂ ಮಂಚೂಣಿಯಲ್ಲಿ ಕೂಡ ಅಲ್ಲಿ ಹೋಗಿ ಸೈನಿಕರಾಗಿ ಪೈಲಟ್ ಆಗಿ ಹೆಣ್ಮಕ್ಳು ದುಡ್ಡು ದುಡಿತಾ ಇದ್ದಾರೆ. ಯಾವ ಕ್ಷೇತ್ರ ಇಲ್ಲ ಇವತ್ತು ನೋಡಿ, ನೀವು IAS ಸಿವಿಲ್ ಸರ್ವಿಸ್ ನೋಡಿ, ಮೊದಲ 20 ರ್ಯಾಂಕಲ್ಲಿ ಅದರಲ್ಲಿ 18 ಇರ್ತದೆ. ನಮ್ದು ನೋಡಿ ಉಡುಪಿಯಲ್ಲಿ ನೋಡಿ, ಜಿಲ್ಲಾಧಿಕಾರಿಗಳು ಇರ್ಬೋದು, ಪೊಲೀಸ್ ಅಧಿಕಾರಿಗಳು ಇರ್ಬೋದು, ಸಿಇಒ ಎಲ್ಲ ಕೂಡ ಇದ್ದಾರೆ. ಅವ್ರು 12 ಗಂಟೆಗೆ ರಾತ್ರಿಗೆ ಅವರಲ್ಲಿ ಹೋಗ್ತಾ ಇರ್ತಾರೆ. ಅದು ಇನ್ನೇನು ಇವತ್ತಿನ ಕಾಲದಲ್ಲಿ ಅದು ಮಹಿಳೆಯರಿಗೆ ಬೇರೆ ಗಂಡಸಿಗೆ ಬೇರೆ ಅಂತ ಇಲ್ಲ. ಈವನ್ ಇಂಜಿನಿಯರ್ ತಗೊಳ್ಳಿ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದರೆ ಬಡೆಯೋದು ಗಂಡಸರಿಗೆ ಅಂತ ಇತ್ತು. ಈಗ ಹಾಗೆ ಮೆಕ್ಯಾಟ್ರಾನಿಕ್ಸ್ ಅಂತ ಅಂದರೆ ಈಗ ಯಾವುದೇ ವಿಷಯದಲ್ಲಿ ಗಂಡು ಹೆಣ್ಣು ಅಂತ ಇಲ್ಲ, ಅವರೆಲ್ಲರಿಗೂ ಕೂಡ ಸಮಾನ ಅವಕಾಶ ಇದೆ ಅಷ್ಟೇ. ಆದರೆ ಅವರಿಗೆ ಮನಸ್ಸು ಬೇಕು, ಒಂದು ಆತ್ಮಸ್ಥೈರ್ಯ ಬೇಕು, ನಾನು ಮಾಡ್ತೇನೆ ಅನ್ನೋದು ಛಲ ಬೇಕು. ಅದಿದ್ದರೆ ಇವತ್ತು ಯಾವ ವ್ಯತ್ಯಾಸವೂ ಇರುವುದಿಲ್ಲ ಖಂಡಿತವಾಗಿ. ಈಗ ಕೆಲವು ಪೇರೆಂಟ್ಸ್ ಇದ್ದಾರೆ, ಹೆಣ್ಮಕ್ಳಿಗೆ SSLC ಆದ ತಕ್ಷಣ ಹೆಣ್ಮಕ್ಳಿಗೆ ಮನೆಯಲ್ಲಿ ಕೂತ್ಕೊಳಿಸಿ ಬಿಡ್ತಾರೆ, ಅವರಿಗೆ ಎಜುಕೇಷನ್ ಕೊಡಲ್ಲ ಅಂತ ಪೇರೆಂಟ್ಸ್ಗೆ ಯಾವ ರೀತಿ ಮಾತು ಹೇಳ್ಬೋದು ಸರ್? ಖಂಡಿತವಾಗಿ ನಾನು ಕೂಡ ನೋಡಿದ್ದೇನೆ. ನನ್ನ ವಿದ್ಯಾರ್ಥಿಗಳು ಕೆಲವು ಸಮುದಾಯವರು 90% ಮಾರ್ಕ್ಸ್ ತಗೊಳ್ತಾರೆ, BSc ಮಾಡ್ತಾರೆ, ಕಷ್ಟದಲ್ಲಿ ಮತ್ತೆ ಅವ್ರಿಗೆ ಮನೆ ಕೂತ್ಕೊಳಿಸ್ತಾರೆ. ಅದು ನಾನು ನೋಡಿದ್ದೇನೆ. ಒಂದು ಹೆಣ್ಣು ಮಗು ಕಲಿತು ಶಾಲೆಗೆ ಹೋಗಿ ಕಲಿತು ಒಂದು ಶಿಕ್ಷಣ ಪಡೆದರೆ ಆ ಇಡೀ ಕುಟುಂಬ ಇದಾಗ್ತದೆ, ಒಳ್ಳೆಯದಾಗ್ತದೆ ಅವರಿಗೆ, ಇಡೀ ಮುಂದಿನ ಸರ್ವ ಜನಾಂಗವೇ ಅವರಿಂದ ಒಳ್ಳೆಯದಾಗ್ತದೆ ಖಂಡಿತವಾಗಿ. ಇವತ್ತು ಹೆಣ್ಣು ಮಕ್ಕಳ ಶಿಕ್ಷಣ ಗಂಡು ಮಕ್ಕಳಿಂದ ಹೆಚ್ಚು ಉತ್ತಮ, ಖಂಡಿತವಾಗಿ ಉತ್ತಮ. ಪೇರೆಂಟ್ಸ್ ಅದ್ರ ಬಗ್ಗೆ ಗಮನ ಹರಿಸಿಕೊಳ್ಳಬೇಕು. ಈಗ ಒಬ್ಬ ವಿದ್ಯಾರ್ಥಿ SSLC ಆಗಲಿ PUC ಆಗಲಿ ಅವರು ಒಂದು ಪ್ಲ್ಯಾನ್ ಇರಲ್ಲ, ಒಟ್ರಸ್ ನನ್ನ ಫ್ರೆಂಡ್ಸ್ ಅಲ್ಲಿ ಇದು ಈ ಕೋರ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಾರೆ, ಇಲ್ಲಾಂದರೆ ನನ್ನ ಪ್ಯಾರೆಂಟ್ಸ್ ಈ ರೀತಿ ಹೇಳಿದರು ಅಂತ ಅಲ್ಲಿಗೆ ಹೋಗ್ತಾರೆ. ಅವರಿಗೆ ಇಂಟ್ರೆಸ್ಟ್ ಬೇಸಲ್ಲಿ ಅವರು ಒಂದು ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಳಲ್ಲ. ಇದಕ್ಕೆ ಯಾವ ರೀತಿ ಅವರು ಪ್ಲ್ಯಾನ್ ಮಾಡಬೇಕಾಗುತ್ತೆ ಸರ್? ಈಗ ಸಾಮಾನ್ಯವಾಗಿ ಇದೆ, ನೀವು ಹೇಳಿದಾಗೆ ಕೆಲವು ಫ್ರೆಂಡ್ಸ್ ಇರ್ತಾರೆ ಒಂದು KG ಕ್ಲಾಸಿಂದ 10ನೇ ಕ್ಲಾಸ್, ಅದು ಅವರು ಅದೇ ಶಾಲೆಗೆ ನಾವು ಕೂಡ ಹೋಗೋದು ಫ್ರೆಂಡ್ಸ್ ಬೇಕಂತೇಳಿ. ನಾನು ನೋಡಿದ್ದೇನೆ PUCಗೆ ಅದೇ ಕ್ಲಾಸ್ ತಗೊಳ್ತಾರೆ, ಮತ್ತು ಮುಂದೆಗೆ BA BS ಅದೇ ಕ್ಲಾಸ್ ಹೋಗ್ತಾರೆ, ಬೇಕಾದರೆ MA ಅವರಿಗೆ ಒಟ್ಟಿಗೆ ಕಲಿತಾರೆ. ನಂತರ ಆ ಜಾಬಿಗೆ ಹೋಗುವಾಗ ಮೂರೊಟ್ಟಿ ಹೋಗ್ತಾರೆ, 3-4 ಕ್ಲಾಸ್ಮೇಟ್ಸ್. ಅಲ್ಲಿ ಜಾಬ್ ಸಿಗೋದು ಯಾರಿಗೆ? ಒಬ್ಬರಿಗೆ ಮಾತ್ರ, ಮತ್ತೆ ಒಬ್ಬರು ಪರಿಚಯ ಇರೋದಿಲ್ಲ ಖಂಡಿತವಾಗಿಯೂ. ಈಗ ಒಂದು ಇದು ನಮ್ಮಲ್ಲಿ ಹಾಗೆ ಇದೆ, ಅವರು ಮಾಡಿದಾಗ ನಾವು ಮಾಡೋದು, ನೇಬರ್ ಹೋಗಿದಾಗೆ ನಾನು ಓದೋದು, ಹಾಗೆ ರೀತಿ ಹಾಗೆ ಮಾಡೋದರಿಂದ ಯಾರೋ ಒಬ್ಬರು ಸಕ್ಸಸ್ ಆಗ್ತಾರೆ, ಉಳಿದವ್ರ ಜೀವನ ಹಾಳಾಗ್ತದೆ. ಅದರಿಂದ ಕರೆಯಾಗಿಯೂ ಪ್ರತಿ ಆರಿಸುವಾಗ ಅವರು ಇವರು ನೋಡಿ ಅಲ್ಲ, ನನ್ನ ಸಾಮರ್ಥ್ಯ ಎಷ್ಟುಂಟು, ನನ್ನ ಆಸಕ್ತಿ ಏನಿದೆ ಅದರ ಮೇಲೆ ಹೊಂದಿಕೊಂಡು ನಾವು ಕರೆಯಾಗಿ ಸೆಲೆಕ್ಟಾಗಿ ಒಂದು ಇದು ವೃತ್ತಿಯನ್ನು ಆರಿಸಿದರೆ ಆಗ ಅವರಿಗೆ ಮುಂದಕ್ಕೆ ಒಳ್ಳೆಯದಾಗ್ತದೆ. ಸೊ ಇದೊಂದು ಮುಖ್ಯ. ನೀವು ಹೇಳಿದಾಗೆ ಈಗ ಹೆಚ್ಚು ಒಂದು ಎಲ್ಲ ಕೂಡ ಹಾಗೆ, ಒಂದು ಮನೆಯಲ್ಲಿ ಪೇರೆಂಟ್ಸ್ ಇದೆ, ಅಣ್ಣ ಓದಿದಾಗೆ ತಂಗಿಗೆ ಅವರು ಅದೇ ಓದೋದು, ಅಥವಾ ನೇಬರ್ಸ್ ಇರ್ತಾರೆ ಅವರು ಅದೇ ಓದೋದು. ಈಗ ತಂದೆ ಡಾಕ್ಟರ್ ಆದರೆ ಮಗನ ಡಾಕ್ಟರ್ನೇ, ಅವರ ಇಂಟ್ರೆಸ್ಟ್ ಬಗ್ಗೆ ಅವರು ಹೆಚ್ಚಿನ ಇದು ತಗೊಳ್ತಾ ಇಲ್ಲ, ಟೆನ್ಷನ್ ತಗೊಳ್ತಾ ಇಲ್ಲ. ಹೀಗಾಗಿ ಮತ್ತು ಕಡೆಗೆ ಅವರು ಅದೇ ಒಂದು ಜಿಗುಪ್ಸೆ ಬರ್ತಿದೆ ಜೀವನದಲ್ಲಿ, ಅವರಿಗೆ ಆಸಕ್ತಿ ಇರೋದಿಲ್ಲ, ಏನು ಮಾಡೋದು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ, ಆ ರೀತಿ ಒಂದು ಹಂತಕ್ಕೆ ಬರ್ತಾರೆ. ಅದಕ್ಕೋಸ್ಕರ ನಾವು ವೃತ್ತಿಯನ್ನು ಸರಿಯಾಗಿ ಆಯ್ಕೆ ಮಾಡಬೇಕು, ಯೋಚನೆ ಮಾಡಬೇಕು ಅಂತೇಳಿ ಅದಕ್ಕೆ ಹೇಳುವಂಥದ್ದು ಪ್ಲಾನಿಂಗ್. ಕರಿಯರ್ ಪ್ಲಾನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗಿನ ಈ ಟ್ರೆಂಡಲ್ಲಿ ಯಾವ ವೃತ್ತಿ ತುಂಬ ಒಳ್ಳೆಯದಂತ ಅನಿಸ್ಬೋದು ಸರ್? ಈಗ ಮಾರ್ಕೆಟ್ ಪ್ರಕಾರ ನೋಡಿ ಬೇರೆ ಬೇರೆ ಟೈಮ್ ಬೇರೆ ಬೇರೆ ಆಗ್ತದೆ. ಈಗ ಉದಾಹರಣೆ ಹೇಳ್ತೇನೆ. ಒಂದು ಕೆಲವು ವರ್ಷ ಮೊದಲು ಹೈಯೆಸ್ಟ್ ಮಾರ್ಕ್ಸ್ ಬಂದ ಮಕ್ಕಳು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ಕಂಪ್ನಿಸ್ ತೊಗೊಳ್ತಾಯಿದ್ರು, ಕಡಿಮೆ ಮಾರ್ಕ್ಸ್ ಬಂದವರು ಅವರು ಸಿವಿಲ್ ಇಂಜಿನಿಯರ್ ತೊಗೊಳ್ತಾಯಿದ್ರು. ಅದೇ ನನ್ನ ಬ್ಯಾಚ್ ನೋಡಿ 4 ವರ್ಷ ಕಳೆದು ಹೊರಗೆ ಬರುವಾಗ ಈ ಸಿವಿಲ್ ಇಂಜಿನಿಯರ್ ಆದವರಿಗೆ ತುಂಬ ಸ್ಕೋಪ್ ಇತ್ತು, ಈ ಹೈಯೆಸ್ಟ್ ಬಂದ ಮಾರ್ಕ್ಸ್ ಅವರಿಗೆ ಸ್ಕೋಪ್ ಇಲ್ಲ. ಅಂದರೆ ಇದು ಕೆಲವು ವಿಷಯದಲ್ಲಿ ಆ ಮಾರ್ಕೆಟ್ ಹೊಂದ್ಕೊಳ್ತದೆ, ಬೇರೆ ಬೇರೆ ಇದು ಇರ್ತದೆ. ಈಗ ಮಲ್ಟಿನ್ಯಾಷನಲ್ ಕಂಪ್ನಿ ಇರುತ್ತದೆ. ಸೊ ಮತ್ತು ಕೆಲವು ಹೊಸ ಹೊಸ ಕೋರ್ಸ್ಗಳು ಪ್ರಾರಂಭ ಮಾಡ್ತಾರೆ. ಆ ಹೊಸ ಕೋರ್ಸ್ ಪ್ರಾರಂಭ ಮಾಡುವಾಗ ಅದಕ್ಕೆ ಕೆಲವರಿಗೆ ಸ್ಟಾರ್ಟ್ ಆದವರಿಗೆ ಒಳ್ಳೆಯ ಜಾಬ್ ಆಪರ್ಚುನಿಟಿ ಇರ್ತದೆ. ಅದರಿಂದ ಅದು ವೇರಿ ಆಗ್ತಾ ಹೋಗ್ತದೆ. ನಾವು ಎಷ್ಟೇ ಇದೇ ಜಾಬ್ ಒಳ್ಳೆಯದು, ಇದೇ ಮಾಡಿ ಒಳ್ಳೆಯದು ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ಕೆಲವು ಕೋರ್ಸ್ಗಳು ಯಾವಾಗಲೂ ಡಿಮಾಂಡ್ ಇದ್ದೇ ಇರ್ತದೆ. ಒಳ್ಳೆ ಕಲೆ ಉದಾಹರಣೆಗೆ ಯಾವುದೇ ಇರ್ಬೋದು. ಈಗ ಮ್ಯಾನೇಜ್ಮೆಂಟ್ ಕ್ಷೇತ್ರ ಒಳ್ಳೆಯದು, ಅದರ ಮ್ಯಾನೇಜ್ಮೆಂಟ್ ಬೇರೆ ಬೇರೆ ಥರ ಇದೆ. ಮ್ಯಾನೇಜ್ಮೆಂಟ್ ಈಗ ಹೋಟೆಲ್ ಇದ್ದ ಹಾಗೆ ಅಲ್ಲಿ ಕೆಲವು ಮ್ಯಾನೇಜ್ಮೆಂಟ್ ನೀವು ಕಲಿತಾರೆ, ಅಲ್ಲಿ ಅವರಿಗೆ ಒಂದು ತಿಂಗಳಿಗೆ 5 ಲಕ್ಷ ಸಂಬಳ ಸಿರ್ಬೋದು. ಇನ್ನು ಕೆಲವುದಕ್ಕೆ ಅವರಿಗೆ ಒಂದು 100 ರೂಪಾಯಿ ಒಂದು 1000 ರೂಪಾಯಿ ಸಂಬಳ, ಬೇರೆ ಬೇರೆ. ಆದರೆ ಅದಕ್ಕೆ ಬೇರೆ ಬೇರೆ ಮೆಥಡ್ ಇದೆ. ಅದೇ ಹೇಳಿದಾಗೆ ಈಗ ಟ್ರೆಂಡ್ ಬೇರೆ ಬೇರೆ ಆಗ್ತದೆ, ಒಂದೇ ರೀತಿ ಇರುವುದಿಲ್ಲ. ಈಗ ಕಾಲ ಬದಲಾಗ್ತಾಯಿದೆ. ಈಗ ಉದಾಹರಣೆಗೆ ಮೊದಲು ಕಂಪ್ಯೂಟರ್ ಕ್ಷೇತ್ರ, ಈಗ ಬೇರೆ ಬೇರೆ ಕ್ಷೇತ್ರ ಇದನ್ನು ಕೂಡ ಬೇರೆ ಬರ್ಬೋದು. ಈಗ ಅನಿಮೇಷನ್ ಬಂದಿದೆ, ಈಗ ಬೇರೆ ರೀತಿ ಇರ್ಬೋದು, ಅದು ಒಂದೇ ರೀತಿ ಇರೋದಿಲ್ಲ. ಆದರೆ ನಮ್ಮ ಕ್ಷೇತ್ರದಲ್ಲಿ ನಾವು ಒಂದು ವೃತ್ತಿಯನ್ನು ಆಗಿದ ನಂತರ ಖಂಡಿತವಾಗಿ ನಮಗೆ ಅಲ್ಲಿ ಒಳ್ಳೆಯ ಅವಕಾಶ ಉಂಟು. ಮತ್ತು ಖಂಡಿತವಾಗಿಯೂ ನಾವು ತುಂಬ ಒಂದು ಆಲೋಚನೆ ಮಾಡಿ ಒಂದು ವೃತ್ತಿಯನ್ನು ಆರಿಸಬೇಕು. ಈ ವೃತ್ತಿ ಆರಿಸಬೇಕಾದ್ರೆ ಅದು ಶಿಕ್ಷಣ ಆರಿಸಬೇಕಾಗ್ತದೆ. ಅದನ್ನು ಪುನಃ ಹೇಳಿದಾಗೆ ಅಲ್ಲಿ 4 ಹೆಜ್ಜೆಗಳಿವೆ. ಮುಖ್ಯವಾಗಿ ಮುಖ್ಯದನ್ನು ನಮ್ಮ ಸಾಮರ್ಥ್ಯ ಅರಿವಂತ ನಮ್ಮ ಇಂಟ್ರೆಸ್ಟ್ ಕೆಲವರಿಗೆ ಗಂಟೆಗಟ್ಟಲೆ ಅವರು ಓದ್ತಾರೆ ಕೆಲವು ಗಂಟೆಗಟ್ಟಲೆ ಅವರು ಡ್ರಾಯಿಂಗ್ ಮಾಡ್ತಾರೆ ಕೆಲವರು ಗಂಟೆಗಟ್ಟಲೆ ಹಾಡ್ತಾರೆ ಹೀಗೆ ಬೇರೆ ಬೇರೆ ರೀತಿ ಕೆಲವು ಗಂಟೆಗಟ್ಟಲೆ ಬರೀತಾರೆ ಈಗ ಬೇರೆ ಬೇರೆ ಕ್ಷೇತ್ರ ಕೆಲವರಿಗೆ ಗಂಟೆಗಟ್ಟಲೆ ಅವರು ಟೆಕ್ನಿಕಲ್ ಕೆಲಸ ಮಾಡ್ತಾರೆ ಅಂದರೆ ಒಂದು ಅವರ ಆಸಕ್ತಿ ಅವರಿಗೆ ಗೊತ್ತಾಗ್ತದೆ ಒಂದು ಮುಖ್ಯ ಇನ್ನೊಂದು ಸಾಮರ್ಥ್ಯ ನಾನು ಹೇಳಿದಾಗೆ ಎರಡು ಸಾಮರ್ಥ್ಯದಲ್ಲಿ ಮುಖ್ಯವಾಗಿ ಮೂರು ರೀತಿ ಇದೆ ಒಂದು ಸಾಮರ್ಥ್ಯ ಹೇಳುವಾಗ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ನನಗೆ ಬರ್ತದೆ 90% 70% 60% ಅದೊಂದು ಸಾಮರ್ಥ್ಯ ಅದಕ್ಕನುಸಾರವಾಗಿ ಬೇರೆ ಬೇರೆ ವೃತ್ತಿಗಳು ನಮಗೆ ಇರ್ತವೆ ಅದರ ಜೊತೆಗೆ ಇನ್ನೂ ಸಾಮರ್ಥ್ಯ ಹೇಳುವಾಗ ನಮ್ಮ ಪೇರೆಂಟ್ಸ್ ನಾವು ಒಂದು ಆರ್ಥಿಕ ಸಾಮರ್ಥ್ಯ ಯಾಕೆ ಹೇಳುವಾಗ ಈಗ ನನ್ನ ಒಂದು ಉದಾಹರಣೆ ಹೇಳ್ತೇನೆ ಮೊನ್ನೆ ಒಂದೊಂದು ಪೇರೆಂಟ್ ನನ್ನ ಬಂದರು ಅವರ ಮಗನಿಗೆ ಕಾರ್ ಡಿಸೈನ್ ಕಲಿಯಬೇಕಂತೇಳಿ 5 ವರ್ಷ ಕೋರ್ಸ್ ಕಾರ್ ಡಿಸೈನಿಂಗ್ ಬೇಕಾದ್ರೆ ತುಂಬ ಇಂಟ್ರೆಸ್ಟ್ ಇದೆ ಆಸಕ್ತಿ ಉಂಟು ಅದರಲ್ಲಿ ಅವರಿಗೆ ಮಾರ್ಕ್ಸ್ ಸಾಧಾರಣ ಬರ್ತದೆ ಕೋರ್ಸ್ ಸಿಗ್ತದೆ ಆದರೆ ಅಲ್ಲಿ ಎಲ್ಲ ಆಲೋಚನೆ ಮಾಡಿ ನೋಡುವಾಗ ಅದೆಷ್ಟು ಖರ್ಚಾಗ್ತದೆ ಹೇಳುವಾಗ ವರ್ಷಕ್ಕೆ 8 ಲಕ್ಷ ರೂಪಾಯಿ ಫೀಸು ಮತ್ತು ವರ್ಷಕ್ಕೆ 2,000 ಅವರು ಫ್ರಾನ್ಸಿಗೆ ಪ್ಯಾರಿಸ್ಗೆ ಹೋಗಿಕೊಂಡು ಬರಬೇಕು ಅಂದರೆ ಸುಮಾರು 15 ಲಕ್ಷ ಅವರಿಗೆ ಒಂದು ವರ್ಷಕ್ಕೆ 5 ವರ್ಷ ಕಲಿಬೇಕು ಎಷ್ಟು ಖರ್ಚಾದ ನೋಡಿ ಅಷ್ಟು ಪೇರೆಂಟ್ಸ್ ಅವರಿಗೆ ಅವ್ರು ಇರುವುದಿಲ್ಲ ಅದು ಸಾಮರ್ಥ್ಯ ಇನ್ನೂ ಸಾಮರ್ಥ್ಯ ಹೇಳುವಾಗ ನಾನು ಹೇಳಿದೆ ಒಂದು ಉದಾಹರಣೆ ಕೊಡ್ತೇನೆ ಒಂದು ನಿಜ ಘಟನೆ ಒಂದು ಒಳ್ಳೆ ಹುಡುಗಿ ಅವಳಿಗೆ MBBS ಮಾಡೋದು ಆಸೆ ಇತ್ತು SSLCಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು ಅವಳಿಗೆ ಆಸಕ್ತಿ ಇತ್ತು ಅವ ವೈದ್ಯರಾಗಬೇಕಂತೇಳಿ PUCಯಲ್ಲಿ ಕೂಡ ಓಡಿ ಅವರಿಗೆ ಅವ್ರು 70% ಮಾರ್ಕ್ಸ್ ಬಂತು ಅಷ್ಟೇ ಅವ್ರ ಸಾಮರ್ಥ್ಯ ಅವ್ರದ್ದು ಅವರು ಎಕ್ಸಾಮ್ ಬರೆದು ರ್ಯಾಂಕ್ ಬರೆದು CET ಅವ್ರಿಗೆ 5,000 ರ್ಯಾಂಕ್ ಬಂತು ಅಲ್ಲಿ 2,000 ಒಳಗೆ ಬಂದರೆ ಮಾತ್ರ ಅವ್ರಿಗೆ ಮೆರಿಟ್ ಸೀಟ್ ಬರ್ತದೆ ಒಂದು 35,000 ಇದು 5,000 ರ್ಯಾಂಕ್ ಬಂದರೆ ಅವಳು ಸೀಟ್ ಸಿಗ್ತಾ ಇತ್ತು ಗೌರ್ಮೆಂಟ್ ಕೋಟದಲ್ಲಿ ಇದು ಮ್ಯಾನೇಜ್ಮೆಂಟ್ ಕೋಟದಲ್ಲಿ 5 ಲಕ್ಷ ಖರ್ಚು ಮಾಡಬೇಕು ಎಷ್ಟು ವರ್ಷ ಖರ್ಚು ಮಾಡಬೇಕು ಆಮೇಲೆ ಪುನಃ MD ಮಾಡಬೇಕು MS ಮಾಡಬೇಕು ಹಾಗೆ ಏನಾಗುತ್ತೆ ಅವಳಿಗೆ ತುಂಬ ಎಲ್ಲ ಇದಾಯಿತು ಜಿಗುಸೆ ಬಂದಾಯಿತು ಸೀಟ್ ಸಿಗಲಿಲ್ಲ ಸೊ ಕರೆಕ್ಟಾಗಿ ನಾವು ಪ್ಲ್ಯಾನ್ ಮಾಡುವಾಗ ನನಗೆಷ್ಟು ಅಂಕಗಳು ಬರ್ತವೆ ಅಥವಾ ನಮ್ಮ ಪೇರೆಂಟ್ಸ್ ಎಷ್ಟು ಸಾಮರ್ಥ್ಯ ಇದೆ ಆ ಸರಿಯಾಗಿ ನಮಗೆ ಒಂದು ಅರಿವು ಓದಬೇಕಾಗ್ತದೆ ಇನ್ನೊಂದು ಶಾರೀರಿಕ ಸಾಮರ್ಥ್ಯ ನಾನು ಬೇರೆ ಬೇರೆದಕ್ಕೆ ಕೆಲವರಿಗೆ ಐಸೈಟ್ ಬೇಕಾಗ್ತದೆ ಕೆಲವರಿಗೆ ಹೈಟ್ ವೇಟ್ ಬೇಕಾಗ್ತದೆ ಕೆಲವರಿಗೆ ನಿಮ್ಮ ಕರೆ ಒಂದು ಆಲೋಚನೆ ಮಾಡೋ ಶಕ್ತಿ ಬೇಕಾಗ್ತದೆ ಕೆಲವರಿಗೆ ನಿರ್ಧಾರ ಮಾಡೋ ಶಕ್ತಿ ಬೇಕಾಗ್ತದೆ ಇದೆಲ್ಲ ರೀತಿಯ ಸಾಮರ್ಥ್ಯಗಳಿಗೆ ನಮಗೆ ಸರಿಯಾದ ಒಂದು ಮಾಹಿತಿ ಬೇಕಾಗ್ತದೆ ಅದರ ನಂತರ ನಾವು ನೋಡಿ ಏನೆಲ್ಲ ಆಯ್ಕೆಗಳಿವೆ ನನ್ನ ಸಾಮರ್ಥ್ಯ ಇದು ನನಗೆ ಇದು ಏನೆಲ್ಲ ಆಯ್ಕೆ ಇದೆ ಅಂತ ಸರಿಯಾಗಿ ಒಂದು ಆಲೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಅದನ್ನೊಂದು ನಾವು ಸೆಲೆಕ್ಟ್ ಮಾಡಿದ ನಂತರ ಆಗ ಏನಾಗ್ತದೆ ಹೇಳುವಾಗ ನಾನು ಉದಾಹರಣೆ ಕೊಡೋದು ಯಾವಾಗಲೂ ಈಗ ಸೂರ್ಯನ ಬೆಳಕಿದೆ ಗ್ರೌಂಡಲ್ಲಿ ಬೆಳಕು ಸೂರ್ಯನ ಬಿಸಿಲು ಬೀಳ್ತದೆ ಅಲ್ಲಿ ಒಂದು 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 ಪೇಪರನ್ನು ಇಟ್ಟರೆ ಅದಕ್ಕೆ ಬೆಂಕಿ ಹತ್ತುವುದಿಲ್ಲ ಆದರೆ ನಾನು ಒಂದು ನಿಮ್ನ ಮಸೂರ ಒಂದು ಕಾನ್ವೆಕ್ಸ್ ಲೆನ್ಸನ್ನು ಅಂದರೆ ಸಂಗಮದೂರಲ್ಲಿ ಇಟ್ಟರೆ 1 ನಿಮಿಷದಲ್ಲಿ ಅವಳಿಗೆ ಬೆಂಕಿ ಹೊಡೆಯುತ್ತದೆ ಯಾಕೆ ಹೇಳುವ ಆ ಎಲ್ಲ ಶಕ್ತಿ ಒಂದು ಕೇಂದ್ರಕ್ಕೆ ಅದು ಕೇಂದ್ರಿತವಾಗ್ತದೆ ಅದೇ ರೀತಿ ಒಳ್ಳೆ ನಮಗೆ ಸರಿಯಾದ ಒಂದು ಗುರಿ ಇಟ್ಟರೆ ಸರಿಯಾಗಿ ನಮಗೆ ಆಸಕ್ತಿ ಉಂಟು ನಮ್ಮ ಸಾಮರ್ಥ್ಯ ಉಂಟು ಒಂದು ಗುರಿ ಇಟ್ಟರೆ ಅದಕ್ಕೆ ನಾವು ಪ್ರಯತ್ನ ಬಿಟ್ಟರೆ ಅದನ್ನು ಖಂಡಿತವಾಗಿ ನಾವು ಮುಟ್ತೇವೆ ಸೊ ಇದು ಪ್ರಾಮುಖ್ಯ ಸೊ ಈಗಿಂದ ಮಾಡಿದರೆ ಎಲ್ಲ ಯಾವ್ದು ವೃತ್ತಿಯಲ್ಲಿ ಯಾರು ಕೂಡ ಫೇಲ್ ಆಗೋದಿಲ್ಲ ಮತ್ತು ನಾನು ನೋಡಿದೆ ನಮ್ಮ ಮಕ್ಕಳು ನಮ್ಮ ಜೀವನದಲ್ಲಿ ಕೆಲವರು BA ಮಾಡಿ IAS ಆಫೀಸರ್ ಆದವರು ಇದ್ದಾರೆ ನಮ್ಮ ಉಡುಪಿ ಜಿಲ್ಲಾಧಿಕಾರಿಯಾಗಿ ಕೆಲವರು ಇಂಜಿನಿಯರ್ ಆದವರು ಇದ್ದಾರೆ ಕೆಲವರು ಮೆಡಿಕಲ್ ಆದವರು ಇದ್ದಾರೆ ಆಗ ಬರೀ ಒಂದು ಮಾರ್ಕ್ಸ್ ಆರ್ಟ್ಸ್ ಕಾಮರ್ಸ್ ಅಂದಮೇಲೆ ಅದು ಹೊಂದ್ಕೊಂಡಿರಲ್ಲ ಯಾವುದೇ ಆರಿಸ್ತಿರಲ್ಲ ನೀವು ಅದರಲ್ಲಿ ನೀವು ಪರ್ಫೆಕ್ಟ್ ಆಗಬೇಕು ಇವತ್ತು ಯಾರಿಗೂ ಕೂಡ ಆರ್ಡಿನರಿ ಯಾರಿಗೂ ಬೇಡ ಅದು ಡಾಕ್ಟರ್ ಅದು ಎಂಥದ್ಗಳಿರ್ಬೋದು ಒಬ್ಬ ಟೈಲರ್ ಉಡುಪಿಯಲ್ಲಿ ಒಬ್ಬ ಒಳ್ಳೆ ಟೈಲರ್ ಇದ್ದರೆ he can learn in lakhs ಅವ್ರು ಎಷ್ಟು ಉದ್ಯೋಗ ಕೂಡ ಕೊಡಲಿಕ್ಕೆ ಸಾಧ್ಯ ಉಂಟು ಅದೇ ಒಬ್ಬ ಆರ್ಡಿನರಿ ಡಾಕ್ಟರ್ ಇದ್ದರೆ ಏನು ಪ್ರಯೋಜನ ಇಲ್ಲ ಆದ್ದರಿಂದ ನಾವು ಯಾರು ಕೂಡ ನಮಗೆ ನಾನು ವ್ಯಕ್ತಿ ಕಡಿಮೆ ನನಗೆ ಮಾರ್ಕ್ಸ್ ಕಡಿಮೆ ಅಂತ ಈವನ್ ಫೇಲ್ ಆದ ಮಕ್ಕಳು ಕೂಡ ನಾವು ಫೇಲ್ ಆಗೋದಲ್ಲ ಫೇಲ್ ಆದ ಮಕ್ಕಳು ಪುನಃ ಎಕ್ಸಾಮ್ ಉಂಟು ಪಾಸಾಗಿ ನಂತರ ನೀವು ಚೇಂಜ್ ಮಾಡಿ ಬೇಕಾ SSLC ನಂತರ ನಿಮಗೆ ಬೇಕಾದ ಕ್ಷೇತ್ರ ಆರಿಸಬಹುದು ನೀವು ಮ್ಯಾಥ್ಸ್ ಬೇಡ ನಿಮ್ಮ ಕೆಲವರಿಗೆ ಇನ್ನು ಸೋಷಿಯಲ್ ಸ್ಟಡೀಸ್ ಬೇಡ ಕೆಲವರಿಗೆ ಇಂಗ್ಲೀಷ್ ಬೇಡ ಈಗ ಬೇಕಾದನ್ನು ನಾವು ಆರಿಸಿ ಮುಂದಕ್ಕೆ ಹೋಗಲಿಕ್ಕೆ ಅವಕಾಶ ಉಂಟು ಆದ್ದರಿಂದ ಈ ಎಕ್ಸಾಮ್ ಮುಖ್ಯ ಹೌದು ಅದರ ಬಗ್ಗೆ ಯಾರಿಗೂ ಕೂಡ ನಾವು ಒಂದು ವೇಳೆ ಕಡಿಮೆ ಮಾರ್ಕ್ಸ್ ಬಂದರೆ ಯಾರಿಗೂ ತಲೆ ಕೆಡಿಸ್ಕೊಳ್ಬಾರ್ದು. ಓಕೆ ಸರ್, ಈಗ ಇಂಜಿನಿಯರ್ ಆಗಲಿ, ಮೆಡಿಕಲ್ ಡಾಕ್ಟರ್ ಆಗಲಿ, ಅಲ್ಲ ಲಾಯರ್ ಆಗಲಿ, ಅದಕ್ಕೆಲ್ಲ ಸ್ವಲ್ಪ ಹಣ, ಜಸ್ಟ್ ಪೇರೆಂಟ್ಸ್ಗೆ ಹಣ ಇದ್ದರೆ ನಾವು ಹೀಗೆ ಕಲಿಬೋದು, ಇಲ್ಲ ಹಣ ಇದ್ದ ಪೇರೆಂಟ್ಸ್ ಇದ್ದರೆ ಮಕ್ಕಳು ಡಾಕ್ಟರ್ ಆಗ್ಬೋದು, ಆ ರೀತಿಯ ಚಿಂತೆ ಇದೆಯಾ ಈಗಿನ ಕಾಲದಲ್ಲಿ? ಯಾಕಂದರೆ ಹಣ ಇದ್ದವರು ಮಾತ್ರ ಇಂಜಿನಿಯರ್, ಹಣ ಇದ್ದವರು ಮಾತ್ರ ಡಾಕ್ಟರ್ ಆಗುವ ಅಷ್ಟೇ ಇರುತ್ತಾ? ಆ ರೀತಿಯ ಚಿಂತೆ ಇದೆಯಾ ಈಗಿನ ಕಾಲದಲ್ಲಿ ಅಂತ? ಅದು ಖಂಡಿತವಾಗಿ ಒಳ್ಳೆ ಹಣ ಇದ್ದರೆ ಮಕ್ಕಳು ಕಲಿತಾರೆ, ಅವಳಿಗೆ ಒಳ್ಳೆಯ ಉದ್ಯೋಗ ಕೊಡ್ಬೋದು, ಶಿಕ್ಷಣ ಕೊಡ್ಬೋದು. ಆದರೆ ಈಗಿನ ಕಾಲದಲ್ಲಿ ನಿಮಗೆ ಒಳ್ಳೆಯ ಅವರಿಗೆ ಸಾಮರ್ಥ್ಯ ಇದೆ, ಆಸಕ್ತಿ ಇದೆ, ಅದು ಹಣ ಇದೆ, ಸಮಸ್ಯೆ ಅಲ್ಲ. ಅವ್ರು ಯಾವ ರೀತಿ ಅದನ್ನು ಮುಂದೆ ಕೊಂಡು ಹೋಗ್ಬೋದು? ನೋಡಿ, ಅವರಿಗೆ ಗೊತ್ತಿರಲ್ಲ ಅವರಿಗೆ ಯಾವ ರೀತಿ ಅದನ್ನು ಇದು ಮಾಡಬೇಕಂತ. ಈಗ ಎಲ್ಲ ಬೇಕಾದಷ್ಟು ಈಗ ಸ್ಕಾಲರ್ಶಿಪ್ ಉಂಟು ಮಕ್ಕಳಿಗೆ ಕಲಿಯಲಿಕ್ಕೆ, ಅದು ಹಿಂದುಳಿದ ವರ್ಗದಿರ್ಬೋದು ಅಥವಾ ಅಲ್ಪಸಂಖ್ಯೆ ಇರ್ಬೋದು, ಬೇರೆಯವರಿಗೆ ಎಲ್ಲ ಬೇಕಾದಷ್ಟು ಸ್ಕಾಲರ್ಶಿಪ್, ಅದು ಮೆರಿಟ್ ಸ್ಕಾಲರ್ಶಿಪ್ ಇರ್ಬೋದು, ಅಥವಾ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಮೆರಿಟ್ ಕಮೀನ್ಸ್ ಹೀಗೆ ಬೇರೆ ಬೇರೆ ರೀತಿಯ ಸ್ಕಾಲರ್ಶಿಪ್ ಇರ್ತದೆ. ಅದೇ ರೀತಿ ಗೌರ್ಮೆಂಟ್ ಇಲಾಖೆ ಇದೆ, ಅಲ್ಲಿ ಅಲ್ಪಸಂಖ್ಯಾತ ಇಲಾಖೆ, ಹಿಂದುಳಿದ ವರ್ಗ ಇಲಾಖೆ, SC ST ಇಲಾಖೆ, ಅಲ್ಲಿಂದ ಅವರಿಗೆ ಬೇಕಾದ ಸ್ಕಾಲರ್ಶಿಪ್ ಕಲೀಲಿಕ್ಕೆ ಸೌಲಭ್ಯ ಸಿಗುತ್ತದೆ. ಏನಿಲ್ಲದ್ರೆ ಬ್ಯಾಂಕ್ಸ್ಗಳಿವೆ, ರಾಷ್ಟ್ರೀಕೃತ ಬ್ಯಾಂಕ್ಗಳು, ಅವ್ರು ನಿಮಗೆ ಎಷ್ಟು ಬೇಕಾಗಿ ಕಲೀಲಿಕ್ಕೆ ಸ್ಕಾಲರ್ಶಿಪ್, ಇವನ್ ಫಾರಿನ್ ಹೋಗಿ ಕಲೀಲಿಕ್ಕೆ ಕೂಡ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಅದು ಮತ್ತೆ ಹಿಂದೆ ಮಾಡಬಹುದು, ಹಿಂದೆ ಕೂಡ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ರಿಯಾಯಿತಿ ಉಂಟು. ಅದರಿಂದ ಅದೇ ರೀತಿ ಅಷ್ಟಲ್ಲ, ಎಷ್ಟು ಸಂಘ ಸಂಸ್ಥೆಗಳಿವೆ, ಮಕ್ಕಳಿಗೆ ಹೆಲ್ಪ್ ಮಾಡ್ತಾರೆ ಅವರು ಕಲಿಯಲಿಕ್ಕೆ. ಬೇಕಾದ ನಾವು ಹೆಸರಿಸ್ಬೋದು, ಎಲ್ಲ ಜಾತಿ ಧರ್ಮದ ಆಧಾರದ ಇರ್ಬೋದು, ಜನರಲ್ ಮೆರಿಟ್ ಇರ್ಬೋದು, ಈಗ ಇನ್ಫೋಸಿಸ್, ವಿಪ್ರೋ ಅನ್ನೋ ಸಂಸ್ಥೆಗಳಿವೆ. ಬೇಕಾದಷ್ಟು ಈಗಿನ ಕಾಲದಲ್ಲಿ ಖಂಡಿತವಾಗಿಯೂ ಹಣ ಒಂದು ಅಡಚಣೆ ಅಲ್ಲ ಕಲಿಯಲಿಕ್ಕೆ, ಉದ್ಯೋಗ ಪಡೆಯಲಿಕ್ಕೆ. ಒಂದು ಅಂದರೆ ಮುಖ್ಯವಾಗಿ ಏನಿಲ್ಲದೆ ಬ್ಯಾಂಕ್ಗಳಿವೆ, ರಾಷ್ಟ್ರೀಕೃತ ನ್ಯಾಷನಲ್ ಬ್ಯಾಂಕ್ಸ್ಗಳಿವೆ, ಅಲ್ಲಿ ನಿಮಗೆ ಕಡಿಮೆ ದರದಲ್ಲಿ ನಿಮಗೆ ಅವರು ಕೊಡ್ತಾರೆ. ಮತ್ತು ಸರ್ಕಾರದ ಯೋಜನೆ ಇದೆ, ನೀವು ಒಂದು ಬ್ಯಾಂಕಿನಲ್ಲಿ ಲೋನ್ ತಗೊಂಡ್ರೆ ಅದು ನೀವು ಎಜುಕೇಷನ್ ಮುಗಿಯುವ ತನಕ ಹಿಂದೆ ಕೊಡಬೇಕಾಗಿಲ್ಲ, ನಂತರ ನೀವು ಅದು ಹಿಂದೆ ಅದು ಇಂಟ್ರೆಸ್ಟ್ ಕಟ್ಟಬೇಕು, ಆ ಇಂಟ್ರೆಸ್ಟ್ ಗೌರ್ಮೆಂಟ್ ಕಟ್ತದೆ. ಈ ರೀತಿ ಯಾರು ಕೂಡ ನಾನು ಬಡವ, ನಾನು ಗ್ರಾಮಾಂತರ ಪ್ರದೇಶದವ, ನಮ್ಮ ಹಣ ಇಲ್ಲ ಅಂತ ಯಾರು ಕೂಡ ಅವ್ರಿಗೆ ಕೊರತೆ ಇಲ್ಲ. ಸರ್, ಗೊತ್ತಿರುತ್ತೆ ಸ್ಕಾಲರ್ಶಿಪ್ ಇದೆ, ಇಂಥ ಯೋಜನೆಗಳೆಲ್ಲ ಇದೆ ಅಂತ ಮಾಹಿತಿ ಗೊತ್ತಿರುತ್ತೆ, ಬಟ್ ಅದು ಯಾವ ರೀತಿ ಯೂಸ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿರಲ್ಲ. ಯಾವ ರೀತಿ ಅದನ್ನೇ ಯೂಸ್ ಮಾಡ್ಬೋದು ಸರ್? ಈಗ ನೋಡಿ, ಈಗ ಎಲ್ಲ ರೀತಿಯ ಮಾಹಿತಿ ಕೊಡ್ತಾರೆ, ಶಾಲೆಯಲ್ಲಿ ಮಾಹಿತಿ ಕೊಡ್ತಾರೆ, ಪೇಪರಲ್ಲಿ ಮಾಹಿತಿ ಬರ್ತದೆ, ಈಗ ವೆಬ್ಸೈಟ್ ಇದೆ, ಅದರ ಹೋಗಿ ನಾವು ಹೋಗಿ ಎಲ್ಲ ಪ್ಲ್ಯಾನ್ ಮಾಡಬೇಕು. ಮತ್ತೆ ಮೊದಲೇದಾಗಿ ನೇರವಾಗಿ ಆ ಹಣವನ್ನು ಹೋಗಿ ಅವ್ರ ಅಕೌಂಟ್ ಬೀಳ್ತದೆ, ಮೊದಲೇದಾಗೆಲ್ಲ ಅಪ್ಲೈ ಮಾಡುವಾಗ ಅಕೌಂಟ್ ನಂಬರ್ ಕೊಡಬೇಕು, ಪಾಸ್ಬುಕ್ ಕೊಡಬೇಕು, ಆ ಹಣವು ನೇರವಾಗಿ ಹೋಗಿ ಆ ವಿದ್ಯಾರ್ಥಿಯ ಅಕೌಂಟಿಗೆ ಬೀಳ್ತದೆ. ಆಧಾರ್ಲಿದೆ, ಅದನ್ನು ಈಗ ಡೋಂಗಿ ಮಾಡಲಿ ಆಗೋದಿಲ್ಲ, ಕರೆಕ್ಟಾಗಿ ಆಧಾರ್ ನಂಬರ್ ಇರೋದನ್ನು ಕರೆಕ್ಟಾಗಿ ಆ ಮಕ್ಕಳಿಗೆ ಸಿಗ್ತದೆ. ಹೀಗೆ ಮತ್ತು ಮಾಹಿತಿಗೆ ಸಮಸ್ಯೆ ಇಲ್ಲ. ಈಗ ಕೆಲವರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಕೆಲವು ಉದಾಹರಣೆಗೆ ಆದಾಯ ಸರ್ಟಿಫಿಕೇಟ್ ಬೇಕಾಗ್ತದೆ, ಇನ್ನು ಬೇರೆ ಯಾವುದೂ ಬೇಕಾಗ್ತದೆ, ಅದಕ್ಕೆ ಅವರು ಉದಾಸೀನ ಬೇಡ ಅಂತೇಳಿ ಅಂಥವ್ರು ಕೂಡ ಇದ್ದಾರೆ. ಎಲ್ಲವೂ ಮಾಡಿಕೊಂಡು ಕೊಡಬೇಕು ಅಂದರೆ ಅಷ್ಟಲ್ಲ, ಅವ್ರು ಪ್ರಯತ್ನ ಮಾಡಬೇಕು, ಎಲ್ಲ ಇದೇ ಹೌದು, ಅದು ಅವ್ರು ಪಡ್ಕೊಳ್ಬೇಕು. ಮತ್ತು ಏನೂ ಸಮಸ್ಯೆ ಇಲ್ಲ ಮಕ್ಕಳಿಗೆ. ಮತ್ತು ಒಂದು ವಿದ್ಯಾಶ್ರೀ ಒಂದು ಯೋಜನೆ ಇದೆ ಗೌರ್ಮೆಂಟ್ ಸರ್ಕಾರದ್ದು, ಅವರು ತಿಂಗಳಿಗೆ 1,500 ರೂಪಾಯಿ ಎಷ್ಟು ಅವರಿಗೆ ಮಕ್ಕಳು ಸಿಗ್ತದೆ, ದೂರ ಬರುವ ಮಕ್ಕಳಿಗೆ, ಅದು ಹಾಸ್ಟೆಲ್ ಮಕ್ಕಳಿಗೆ. ಮತ್ತು ಸರ್ಕಾರ ಹಾಸ್ಟೆಲ್ಗಳಿವೆ ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿಯವರಿಗೆ. ಈಗ ಈ ಸಮಸ್ಯೆ ಅಲ್ಲ, ಅದಕ್ಕೆ ಕಲಿಯೋ ಮನಸ್ಸು ಬೇಕು, ಒಂದು ಪ್ಲ್ಯಾನ್ ಮಾಡಬೇಕು. ನಾನು ಈಗ ಆಗಬೇಕು ಅಂತ ನಾನು ಮೊನ್ನೆ ನೋಡಿ ಒಂದು ಉದಾಹರಣೆ ನೋಡಿದ್ದೇನೆ, ಒಂದು ಪ್ರಾಜೆಕ್ಟ್ ಆರ್ಟಿಕಲ್ ಬಂದಿತ್ತು, ಒಂದು ಸ್ಲಮ್ನಲ್ಲಿ ಒಂದು ಕೆಲಸ ಮಾಡುವಂಥ ಒಂದು ತಾಯಿಯ ಒಂದು ಮಗಳು ಇವತ್ತು IAS KS ಆಫೀಸರ್ ಆಗಿದ್ದಾರೆ. ಅಂದರೆ ಅವರಿಗೆ ಒಂದು ಛಲ ಇರಬೇಕು, ಹಾಗೆ ಆ ರೀತಿಯಾಗಿ. ಓಕೆ ಸರ್, ಈಗಿನ ಅಂದರೆ ಯುವಕರು ದುಬೈಯಲ್ಲಿ ಇಲ್ಲಾಂದರೆ ಫಾರಿನ್ ಕಂಟ್ರೀಸಲ್ಲಿ ಹೋದ್ರೇ ನಮಗೆ ಒಂದು ಭವಿಷ್ಯ ಇರೋದು, ಕೆರಿಯರ್ ಇರೋದು ಅಂತ ಒಂದು ಭಾವನೆ ಇರುತ್ತೆ. ಇದರ ಬಗ್ಗೆ ಏನು ಹೇಳ್ತೀರಾ? ಹೌದು, ಇದಕ್ಕೆ ಇದೇ ರೀತಿ ಕಾರಣಕ್ಕಾಗಿ ನಾವು ಶಿಕ್ಷಣ ತುಂಬ ಮುಂದುವರೆದ ಜಿಲ್ಲೆ ಹೇಳ್ತೇವೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ. ಆದರೆ ಇಲ್ಲಿನ ಯುವಕರೇ ಜಾಸ್ತಿಯಾಗಿ ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಅವರು ಅಷ್ಟು ಎಜುಕೇಶನ್ ಕೂಡ ಮಾಡಲ್ಲ, SSLC PUC ಆದ ತಕ್ಷಣ ನಮಗೆ ವಿದೇಶಕ್ಕೆ ಹೋದರೆ ಏನಾದರೂ ಒಂದು ಸಂಪಾದಿಸ್ಬೋದು, ಏನಾದರೂ ಒಂದು ನಮ್ಮ ಕೆರಿಯರ್ ಭವಿಷ್ಯವನ್ನು ರೂಪುಗೊಳಿಸ್ಬೋದು ಅನ್ನೋ ಮೆಂಟಾಲಿಟಿ ಇರುತ್ತೆ. ಇದರ ಬಗ್ಗೆ ಏನು ಹೇಳ್ತೀರಾ? ಒಂದು ಕಾಲದಲ್ಲಿ ಸರಿ ಇತ್ತು ನಾನು ಹೇಳ್ಬೋದು, ಯಾಕಂದರೆ ಅಲ್ಲಿ ಸ್ಟಾರ್ಟಿಗೆ ಒಳ್ಳೆ ಸಂಬಳ ಸಿಗ್ತಾ ಇತ್ತು, ಎಲ್ಲ ಇತ್ತು. ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ಅಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಸ್ಥಳೀಯರಿಗೆ ಕೆಲಸ ಕೊಡಬೇಕಾಗ್ತದೆ. ಇವನು ಮಹಿಳೆಯರು ಕೂಡ ಅಲ್ಲಿ ಮೊದಲು ಕೆಲಸ ಮಾಡ್ತಾ ಇದ್ದಾರೆ. ಈಗ ಹೆಚ್ಚಿನವರಿಗೆ ಮುಖ್ಯ ಕೇರಳ ವಾಪಸ್ ಬರ್ತಾ ಇದ್ದಾರೆ. ಮತ್ತು ಅಲ್ಲಿ ಕೆಲವರಿಗೆ ಲೋ ಲೆವೆಲ್ ಜಾಬ್ಗೆ ಇರ್ಬೋದು, ಈಗ ಒಳ್ಳೆ ಜಾಬ್ಗಳಿಗೆ ಅಂದರೆ ಕಲಿತವರಿಗೆ ಸ್ಕಿಲ್ ಜಾಬಿಗೆ ಅಲ್ಲಿ ಅವಕಾಶ ತುಂಬ ಕಡಿಮೆ. ಆದ್ದರಿಂದ ಇಂದಿನ ಯುವಕರು ಏನು ಮಾಡಬೇಕು ಹೇಳಿದರೆ, ಅವರು ಖಂಡಿತವಾಗಿ ನಾವು ನಮ್ಮ ದೇಶದಲ್ಲಿ ಎಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಕೆಲಸ ಮಾಡ್ತೇವೆ ಆ ಒಂದು ಅವ್ರು ಪ್ಲ್ಯಾನ್ ಮಾಡಬೇಕು. ಮುಖ್ಯವಾಗಿ ಸರ್ಕಾರಿ ಉದ್ಯೋಗಗಳು, ನೀವು ದಕ್ಷಿಣ ಕನ್ನಡ ಉಡುಪಿಯ ಜನರು ತುಂಬ ಕಡಿಮೆ. ನೀವು ಬೇರೆ ನೋಡಿ, ಬೇರೆ ಜಿಲ್ಲೆಯವರು, ಬೇರೆ ರಾಜ್ಯದವರು, ಬಿಹಾರ, ಒರಿಸ್ಸಾದವರು ಎಲ್ಲರೂ ಇದ್ದಾರೆ. ಅದು ಹೇಳಿದಾಗೆ ಒಂದು ಕಾಲದಲ್ಲಿ ಎಲ್ಲರೂ ಮುಖ್ಯ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರೆಲ್ಲ, ಕರಾವಳಿ ಜಿಲ್ಲೆ ಎಲ್ಲ ಗಲ್ಫ್ಗೆ SSLC ಆದ ನಂತರ ಒಂದು ಯಾವುದೋ ಸಣ್ಣ ಕೋರ್ಸ್ ಮಾಡೋದು ಗಲ್ಫ್ಗೆ ಹೋಗುವಂತಾಯಿತ್ತು. ಮತ್ತು ಹಿಂದೆ ಬರೋವರು ಒಳ್ಳೆ ದೊಡ್ಡ ವಾಚ್ ಅದೆಲ್ಲ ನೋಡಿ ಎಲ್ಲರಿಗೂ ಖುಷಿ ಆಗ್ತಾಯಿತ್ತು. ಈಗ ಹಾಗೆಲ್ಲ, ಅಲ್ಲಿ ಎಲ್ಲ ಉದ್ಯೋಗಗಳಿಗೆ ಅವಕಾಶ ಕಡಿಮೆ ಆಗಿದೆ. ಯಾಕಂದರೆ ಸ್ಥಳೀಯರಿಗೆ ಕೂಡ ಅವಕಾಶ ಕೊಡಬೇಕಾಗ್ತದೆ. ಹಾಗಾಗಿ ಖಂಡಿತವಾಗಿ ನಮ್ಮ ವಿದ್ಯಾರ್ಥಿಗಳು, ಯುವಕರು, ಯುವತಿಯವರು ನಮ್ಮ ಊರಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರಬೇಕು. ಈಗ ನಮ್ಮ ಊರಲ್ಲಿ ಕೆಲಸ ಮಾಡಲಿಕ್ಕೆ ಅಂದರೆ ನಮ್ಮ ಊರಲ್ಲಿ ಯಾವ ರೀತಿಯ ಕೆಲಸ ಇದೆ, ಏನು ಕೆಲಸ ಇದೆ, ಇಲ್ಲಿ ಏನು ಯಾವ ರೀತಿಯ ಅವಕಾಶಗಳಿದೆ ಅಂತ ಕೆಲವರಿಗೆ ಮಾಹಿತಿ ಗೊತ್ತಿರಲ್ಲ. ಅದರ ಬಗ್ಗೆ ಸ್ವಲ್ಪ ನೋಡಿ. ನಾವು ನಮ್ಮದೇ ಉಡುಪಿ ಸುತ್ತಮುತ್ತಲು ನೋಡುವ, ಈಗ ಅಲ್ಲಿ ರೈಲ್ವೆ ಇದೆ, ರೈಲ್ವೆ ಇಲಾಖೆಯಲ್ಲಿ ಬೇಕಾದಷ್ಟು ಜಾಬ್ಗಳಿರ್ತವೆ. ಅದು TC ಕಲೆಕ್ಟರ್ ಇರ್ಬೋದು, ಅದು ಟೆಕ್ನಿಕಲ್ ಜಾಬ್ ಆಗಿದೆ ಇರ್ಬೋದು, ಬೇರೆ ರೈಲ್ವೆ ಇಲಾಖೆ ಇದೆ. ಲಾರ್ಜೆಸ್ಟ್ ನಂಬರ್ ಆಫ್ ಜಾಬ್ಸ್ ಕೊಡುವಂಥ ಸಂಸ್ಥೆ ರೈಲ್ವೆ. ಬ್ಯಾಂಕ್ ಇದೆ, ಈಗ ನಮ್ಮದು ಇಲ್ಲೇ ಸ್ಟಾರ್ಟ್ ಆದ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಈಗ ಅದರ ದುರಾದೃಷ್ಟಿಯಿಂದ ವಿಜಯ ಬ್ಯಾಂಕ್ ಹೆಸರು ಬೇಕಾದ ಬ್ಯಾಂಕ್ ಇದೆ, ಹೆಸರು ಚೇಂಜ್ ಆಗಿದೆ. ಕಾರ್ಪೊರೇಷನ್ ಇದೆಲ್ಲ ಬ್ಯಾಂಕಲ್ಲಿ ಬೇಕಾದಷ್ಟು ಜಾಬ್ ಇದೆ. ಅಲ್ಲಿ ಬ್ಯಾಂಕಲ್ಲಿ ನಮ್ಮ ಜಾಮ್ ಬ್ಯಾಂಕ್ನಲ್ಲಿ ಆಫೀಸರ್ಸ್ ಆಗ್ಬೋದು, ಕ್ಲರಿಕಲ್ ಆಗ್ಬೋದು, ಸ್ಪೆಷಲ್ ಆಫೀಸರ್ಸ್ ಆಗ್ಬೋದು. ಈಗ ಬ್ಯಾಂಕ್ ಇದೆ, ಇನ್ನು ಪೋಸ್ಟ್ ಆಫೀಸ್ ಇದೆ, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದೆ. ಅಲ್ಲಿ ಕೂಡ ಬೇಕಾದಷ್ಟು ನಮಗೆ ಜಾಬಿಗೆ ಅವಕಾಶ ಉಂಟು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ. ಇನ್ನು ನಮ್ಮ ಶಿಕ್ಷಣ ಕ್ಷೇತ್ರ ನೋಡಿ, ನಮ್ಮಲ್ಲಿ ಕಾಲೇಜುಗಳಿವೆ, ಅದು ಇನ್ನು ವಿಶ್ವವಿದ್ಯಾನಿಲಯದಿಂದ ಕೆ ಜಿವರೆಗೆ. ಅಲ್ಲಿ ಬೇರೆ ಬೇರೆ ನಮಗೆ ಟೀಚರ್ಸ್ ಬೇಕಾಗ್ತಾರೆ. ಯೂನಿವರ್ಸಿಟಿ ಇರ್ಬೋದು, ಕಾಲೇಜ್ ಇರ್ಬೋದು, ಪಿ ಯು ಸಿ ಕಾಲೇಜ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಪ್ರೈಮರಿ ಕಾಲೇಜ್ ಇರ್ಬೋದು, ಕೆ ಜಿ ಕಾಲೇಜ್ ಇರ್ಬೋದು, ಟೆಕ್ನಿಕಲ್ ಕಾಲೇಜ್ ಇರ್ಬೋದು, ನರ್ಸಿಂಗ್ ಕಾಲೇಜುಗಳಿವೆ, ಪಾಲಿಟೆಕ್ನಿಕ್ಗಳಿವೆ, ಎಲ್ಲ ನಮಗೆ ಶಿಕ್ಷಕರು ಬೇಕಾಗ್ತಾರೆ. ಮತ್ತು ಶಿಕ್ಷಕರು ಮಾತ್ರ ಅಲ್ಲಿ ನಮಗೆ ಕ್ರೀಡೆ ಶಿಕ್ಷಕ ಬೇಕಾಗ್ತಾರೆ, ಲೈಬ್ರರಿಯನ್ಸ್ ಬೇಕಾಗ್ತಾರೆ, ಕ್ಲರಿಕಲ್ ಸ್ಟಾಫ್ ಬೇಕಾಗ್ತಾರೆ. ಈ ರೀತಿಯಾಗಿ ಇನ್ನು ನೋಡಿ ಬೇಗ ಕ್ಷೇತ್ರ ನೋಡಿ, ಕಂಪ್ಯೂಟರ್ ಕ್ಷೇತ್ರ ಈಗ ಎಷ್ಟು ಫಾಸ್ಟಾಗಿ ಬೆಳೀತಾ ಉಂಟು. ಅಲ್ಲಿ ಕೂಡ ಬೇಕಾದಷ್ಟು, ಬರೀ ಕಂಪ್ಯೂಟರ್ ಇಂಜಿನ್ ಮಾತ್ರ ಅಲ್ಲ, ಕಂಪ್ಯೂಟರಲ್ಲಿ ನಾವು ಈಗ ಅನಿಮೇಷನ್ ಅಂತ ಇದೆ, ಮತ್ತು ಈಗ ಡಿ ಟಿ ಪಿ, ಫೋಟೋಶಾಪು ಅಂತ ಬೇಕೇ ಹಲವಾರು ಕ್ಷೇತ್ರಗಳಿಗೆ ಅವ್ರಿಗೆ ಜಾಬ್ ಉಂಟು, ಅಪರ್ಚುನಿಟೀಸ್. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ನೋಡಿ, ಐ.ಎಸ್. ಡಿಪಾರ್ಟ್ಮೆಂಟ್. ಈಗ ಉದಾಹರಣೆಗೆ ಈಗ IPS ಆಫೀಸರ್ ಆಗಬೇಕಾದ್ರೆ ಅದು ಅದು ಅದೊಂದಾಯಿತು ಕ್ಷೇತ್ರ, ಗೌರ್ಮೆಂಟ್ ಜಾಬ್. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್, SI, ಕಾನ್ಸ್ಟೇಬಲ್ ಅಂಥ ಡಿಪಾರ್ಟ್ಮೆಂಟ್ಗಳು. ಈಗ ಬೇರೆ ಬೇರೆ ರೀತಿ ಎಲ್ಲ ನೋಡಿದರೂ ಕೂಡ ನಮಗೆ ಅಲ್ಲಿ ಅವಕಾಶವಿವೆ. ಈ ರೀತಿ ಜಾಬ್ ನಮ್ಮ ಊರಲ್ಲಿ ನಾವು ಮಾಡಿದರೆ ನಮಗೆ ಒಳ್ಳೆಯ ಮಾನ ಸನ್ಮಾನ ಎಲ್ಲ ಸಿಗ್ತದೆ. ಬೇರೆ ಬೇರೆ ಅದು ಗೌರ್ಮೆಂಟ್ ಜಾಬ್ ಆಯಿತು. ಇನ್ನು ಬೇರೆ ಸ್ವಂತ ಉದ್ಯೋಗ ಮಾಡ್ಬೋದು. ಬೇರೆ ಬೇರೆ ಕ್ಷೇತ್ರ, ಟೂರಿಸಮ್. ಈಗ ಉಡುಪಿ, ಮ್ಯಾಂಗ್ಳೂರು ತುಂಬ ಅದೀಗ ತುಂಬ ಪ್ರಾಖ್ಯಾತವಾಗಿದೆ ಟೂರಿಸಮಿಗೆ, ಪ್ರವಾಸೋದ್ಯಮಕ್ಕೆ. ಅಲ್ಲಿ ಬೇಕಾದಷ್ಟು ಇದುಗಳು ಇರ್ತವೆ. ಹೀಗಾಗಿ ನಮ್ಮದೇ ಊರಿನಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ತುಂಬ ಅವಕಾಶ ಉಂಟು. ನಾವು ಒಂದು ನೋಡಬೇಕು ಏನಿಲ್ಲ ಅದು ಅಂತೇಳಿ, ಒಂದು ತಾಲೂಕು ಆಫೀಸಿಗೆ ಹೋಗಿ ನೋಡಿ, ಒಂದು ಜಿಲ್ಲಾಧಿಕಾರಿ ನೋಡಿ ಏನೆಲ್ಲ ಜಾಬ್ ಉಂಟು ಅಂತೇಳಿ. ಖಂಡಿತವಾಗಿ ನಮಗೆ ಅವಕಾಶ ಇಲ್ಲಿ ಉಂಟು. ಅದರ ಬಗ್ಗೆ ನಾವು ಗಮನ ಇಟ್ಕೊಂಡು ಪ್ರಯತ್ನ ಮಾಡಿದ್ವಿ. ರೈಲ್ವೆ ಇಲಾಖೆಯಲ್ಲಿ ಬೇಕಾದಷ್ಟು ಜಾಬ್ಸ್ ಇದೆ ಅಂತ ಹೇಳಿದರೆ, ಈಗ ರೈಲ್ವೆ ಇಲಾಖೆಯಲ್ಲಿ ಅದು ಕೆಲವರಿಗೆ ಗೊತ್ತಿರಲ್ಲ, ಯಾವ ರೀತಿ ಅರ್ಹತೆ ಇರಬೇಕಪ್ಪ, ಯಾವ ರೀತಿ ಎಜುಕೇಷನ್ ಇದ್ದರೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ಬೋದು ಅಂತ ಥಿಂಕ್ ಮಾಡ್ತಾ ಇರ್ಬೋದು. ಅದಕ್ಕೋಸ್ಕರ ಯಾವ ರೀತಿ ಅರ್ಹತೆ ಇರಬೇಕು ಸರ್ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ? ಈಗ ರೈಲ್ವೆ ಇಲಾಖೆ ಕೆಲಸ ಮಾಡಲಿಕ್ಕೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಇದೆ. ಈಗ ನಮ್ಮದು ಸದರ್ನ್ ಬೋರ್ಡ್ ಇರ್ತದೆ. ಆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು ಪ್ರತಿ ವರ್ಷ ಏನು ಜಾಬ್ ಇದೆ ಅದಕ್ಕೆ ಅವ್ರು ಅಡ್ವರ್ಟೈಸ್ ಮಾಡ್ತಾರೆ. ಬೇರೆ ಬೇರೆ ಉಂಟಲ್ಲಿ. ಅಲ್ಲಿ ಡಿಗ್ರಿ ಆದರೂ ಜಾಬ್ ಇದೆ, ಟಿಕೆಟ್ ಜಾಬ್ ಉಂಟು, ಅಥವಾ ಡಿಪ್ಲೊಮಾ ಮಾಡಿದ್ರೆ ಜಾಬ್ ಇದೆ, ITI ಮಾಡಿದ್ರೆ ಜಾಬ್ ಇದೆ, ಸೆಕ್ಯೂರಿಟಿ ಫೋರ್ಸಲ್ಲಿ ಜಾಬ್ ಇದೆ. ಇದು ಬೇರೆ ಬೇರೆ ರೀತಿಯ ಜಾಬಲ್ಲಿ ಇರ್ತವೆ. ಅದಕ್ಕೆ ನಾವು ಯಾರು ಅಪ್ಲೈ ಮಾಡಿ ಹೋಗಿ ಅದಕ್ಕೆ ಅಲ್ಲಿ ಇಲ್ಲಿ ಏನಾಗ್ತದೆ ಹೇಳುವಾಗ ನಾನು ಹೇಳಿದಾಗೆ ದಕ್ಷಿಣ ಉಡುಪಿಯವರು ಹೆಚ್ಚಿನಾಗಿ ಗಲ್ಫ್ ದುಬೈ ಹೋಗುವವರು. ಹಾಗಾಗಿ ನೀವು ಎಲ್ಲಿ ರೈಲು ಹೋಗಿ ನಮ್ಮ ಇಲ್ಲಿಯವರು ಕಾಣೋದು ತುಂಬ ಕಡಿಮೆ. ಬೇರೆ ಇದ್ದ ನಮ್ಗೆ ಕೇರಳದವರು, ತಮಿಳು ಇರ್ತಾರೆ, ಅವರು ಇರಬಾರ್ದು ಅಂತ ಹೇಳೋದಲ್ಲ. ಅಲ್ಲಿ ನಮಗೆ ಅಪ್ಲೈ ಮಾಡಿ ಪರೀಕ್ಷೆಗೆ ಬರೆಯುವಂಥ ಒಂದು ಮನೋಭಾವ ನಮ್ಮ ಮಕ್ಕಳಿಲ್ಲ. ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು, ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲದೆ ಯಾವ ಜಾಬ್ ಸಿಗೋದಿಲ್ಲ. ಗೌರ್ಮೆಂಟ್ ಜಾಬ್ ಇರ್ಬೋದು, ರೈಲ್ವೆ ಇರ್ಬೋದು, ಬ್ಯಾಂಕ್ ಇರ್ಬೋದು. ಈಗ ಬ್ಯಾಂಕ್ಗೆ ಹೋಗಿ, ಎಲ್ಲ ಬ್ಯಾಂಕ್ಗೆ ಹೋಗಿ ಈಗ ಎಲ್ಲ ನಾರ್ತ್ ಇಂಡಿಯನ್ಸ್ ಇದ್ದಾರೆ ಅಲ್ಲಿ ಆಫೀಸರ್ ಆಗಿ. ಯಾಕಂದ್ರೆ ನಮ್ಮ ಮಕ್ಕಳು ಬರೆಯೋದು ಕಡಿಮೆ. ಆದ್ದರಿಂದ ರೈಲ್ವೆ ಇಲಾಖೆ ಕೂಡ ಹಾಗೆ ರಿಕ್ರೂಟ್ಮೆಂಟ್ ಬೋರ್ಡಿಗೆ ನಾವು ಅಪ್ಲೈ ಮಾಡಿ ಬರೆದು ಅದಕ್ಕೆ ಜಾಬ್ ಸಿಗಬೇಕಾದಷ್ಟು ಆಪರ್ಚುನಿಟಿ ಉಂಟು ನಮ್ಮ ಇದರಲ್ಲಿ ರೈಲ್ವೆ ಇಲಾಖೆಯಲ್ಲಿ. ಈ ರೈಲ್ವೆ ಇಲಾಖೆಯಲ್ಲದೆ ಬೇರೆ ಇನ್ನು ಬೇರೆ ಯಾವ ರೀತಿಯ ಜಾಬ್ಸ್ ಇದಿದೆ ಸರ್? ಸೊ ನಮ್ಮ ಮಕ್ಕಳಿಗೆ ಮುಖ್ಯವಾಗಿ ಇರುವಂಥದ್ದು ಈಗ ಬ್ಯಾಂಕ್ಸ್. ಬೇಕಾದಷ್ಟು ಬ್ಯಾಂಕ್ಗಳಿವೆ ನಮ್ಮ ಇದರಲ್ಲಿ ದಳದಲ್ಲಿ. ಅದು ರಿಸರ್ವ್ ಬ್ಯಾಂಕ್ ಇರ್ಬೋದು, ಅದು ಸ್ಟ್ಯಾಂಡ್ ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಅಂತ ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು, ರೂರಲ್ ಬ್ಯಾಂಕ್ ಇರ್ಬೋದು. ಎಲ್ಲ ಬ್ಯಾಂಕ್ಗಳಲ್ಲಿ ಒಳ್ಳೆ ಜಾಬ್ ಅಪರ್ಚುನಿಟೀಸ್. ಅದಕ್ಕೆ ಮುಖ್ಯವಾಗಿ ನೀವು ಗ್ರ್ಯಾಜುಯೇಟ್ ಆಗಬೇಕು. ಅದು ಯಾವುದೇ ಗ್ರ್ಯಾಜುಯೇಟ್ ಆಗ್ತದೆ, BA BSc BCom ಯಾವುದಾಗ್ತದೆ, ಗ್ರ್ಯಾಜುಯೇಟ್ ಆಗಬೇಕು. ಗ್ರ್ಯಾಜುಯೇಟ್ ಆದ ನಂತರ ಅವ್ನು ಪರೀಕ್ಷೆ ಬರೆಯಲಿಕ್ಕೆ ಉಂಟು. BSr ಪರೀಕ್ಷೆ ಬರೆದು ಅದರ ನಂತರ ನಿಮಗೆ ಅದು ಆಫೀಸರ್ ಗ್ರೇಡ್ಗೆ ಬೇರೆ, ಕ್ಲರಿಕಲ್ ಗ್ರೇಡ್ಗೆ ಬೇರೆ, ಹೀಗೆ ಬೇರೆ ಬರೆದು ಅದಕ್ಕೆ ನಾವು ಬರೀ. ಅಲ್ಲಿ ಮುಖ್ಯವಾಗಿ ಬೇಕಾದ್ದು ನಮಗೆ ಎರಡು ವಿಷಯ. ಒಂದು ನಮಗೆ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜ್. ಅಂದರೆ ಇಂಗ್ಲೀಷ್ ಮೀಡಿಯಂ ಮುಖ್ಯ ಅಲ್ಲ, ಇಂಗ್ಲೀಷ್ ಗ್ರಾಮರ್, ವ್ಯಾಕರಣ ಒಂದು ಬೇಕಾಗ್ತದೆ. ಮ್ಯಾಥಮೆಟಿಕ್ಸ್, ಹೈಸ್ಕೂಲ್ ಕಡೆ ಒಂದು ಮ್ಯಾಥಮೆಟಿಕ್ಸ್, ಅಲ್ಲಿ ಕೇಳಿ ಕಳೀತದೆ ರೇಷಿಯೋ ಮಾಡುವಂಥದ್ದು, ಅದು ಪರ್ಸೆಂಟೇಜ್ ಸಿಗುವಂಥದ್ದು ಅಂತ ಮ್ಯಾಥಮೆಟಿಕ್ಸ್ ಬೇಕಾಗ್ತದೆ. ಜನರಲ್ ನಾಲೆಜ್ ಬೇಕಾಗ್ತದೆ. ಮತ್ತು ಕಂಪ್ಯೂಟರ್ ನಾಲೆಜ್, ಅಂದರೆ ಕಂಪ್ಯೂಟರ್ ಹೇಗೆ ಆಪರೇಟ್ ಮಾಡುವಂಥದ್ದು, ಇಂಟರ್ನೆಟ್ ಆಪರೇಟ್ ಮಾಡುವಂಥದ್ದು, ಇದು ಬೇಕಾಗ್ತದೆ. ಅದ್ರ ಮೇಲೆ ಹೊಂದಿಕೊಂಡು ಎಕ್ಸಾಮ್ ಮಾಡಿ ಕೊಡ್ತಾರೆ. ಇದೊಂದು ಒಳ್ಳೆಯ ಅವಕಾಶ ನಮ್ಮ ಮಕ್ಕಳಿಗೆ. ಇನ್ನೂ ಅವಕಾಶ ಇರುವಂಥ ನಮ್ಮ ಶಿಕ್ಷಣ ಸಂಸ್ಥೆಗಳು. ನಾನು ಹೇಳಿದಾಗೆ ಡಿಗ್ರಿಯಿಂದ KG ಕ್ಲಾಸ್ವರೆಗೆ ಬೇರೆ ಬೇರೆ ಹಂತದಲ್ಲಿ ಅಲ್ಲಿ ನೀವು ಡಿಗ್ರಿಯಲ್ಲಿ ಕಲಿಸಬೇಕಾದ್ರೆ ನೀವು ಪೋಸ್ಟ್ ಗ್ರಾಜುಯೇಷನ್ ಆಗಿ PhD ಮಾಡ್ಕೊಳ್ಬೇಕು, NET ಎಕ್ಸಾಮ್ ಮಾಡಬೇಕು. ಹೈಸ್ಕೂಲ್ ಟೀಚರ್ ಆಗಬೇಕಾದ್ರೆ BA BSc BCom ಆಗಿ ನೀವು BEd ಮಾಡಬೇಕು. ಅದೇ ರೀತಿಯಾಗಿ ಈಗ KG ಟ್ರೈನಿಂಗ್ ಆಗಿ ಬೇರೆ ರೀತಿ ಅದು ತುಂಬ ಸ್ಕೂಲಿಗೆ ಅಂದರೆ ಮೊದಲು TCH ಅಂತ ಇತ್ತು, ಈಗ ಡಿಸೆಗ್ನೇಷನ್ ಮಾತ್ರ ಚೇಂಜ್ ಆಗಿದೆ. ಅದು ಏನಾಗಿದೆ, ನೀವು ಬರೀ PUC ಮಾಡಿದರೆ TCH ಮಾಡಿದರೆ DEd ಮಾಡಿದರೆ ಅಪ್ ಟು 5th ಸ್ಟ್ಯಾಂಡರ್ಡ್ವರೆಗೆ ಮಾತ್ರ. ಈಗ 6ರಿಂದ ಮೇಲೆ ಕಳಿಸಬೇಕಾದ್ರೆ ನೀವು BA BSc BCom ಮಾಡಿ BEd ಮಾಡಬೇಕಾಗ್ತದೆ. ಇನ್ನು ಮುಂದೆ ಈಗ PUC ಮಾಡಿ ಈಗ ಡಿಗ್ರಿ ಮಾಡಿ BEd ಮಾಡದೆ DEd ಮಾಡದೆ ಟೀಚರ್ ಆಗುವ ಚಾನ್ಸ್ ಇಲ್ವಾ ಸರ್? ಅಲ್ಲ, DEd ಅಂತ ಹೇಳಿದ್ರೆ ಅಪ್ ಟು ಟೀಚಿಂಗ್ ಅಪ್ ಟು 5th ಸ್ಟ್ಯಾಂಡರ್ಡ್. ಅದಕ್ಕೆ PUC ಸಾಕಾಗ್ತದೆ. PUC ಮಾಡಿ DEd ಮಾಡದೆ ಟೀಚರ್ ಪೋಸ್ಟ್ಗೆ ಹೋಗುವ ಚಾನ್ಸ್ ಇದೆಯಾ? ಹೋಗಬಹುದು, ಹೋಗಬಹುದು. ಆದರೆ ಬಿಕಾಸ್ ಬೇರೆ ಅವರ ಅವಕಾಶ ಈಗ ಹೆಚ್ಚಿನವರು BA BS ಮಾಡಿ ಅವರು ಹೋಗ್ತಾ ಇದ್ದಾರೆ. ಅವಕಾಶ ಇಲ್ಲ. ನೀವು ಡಿಗ್ರಿ ಮಾಡಿ ಹೋಗೋದ್ರೆ ಒಳ್ಳೆಯದು. ಈಗ ಆ್ಯಕ್ಚುಲಿ ತುಂಬ ಕಡಿಮೆ ಇದೆ ಇಂಟೇಕ್, DEdನಲ್ಲಿಲ್ಲ. ಹಾಗಾಗಿ ಅದು ಒಳ್ಳೆಯ ಅವಕಾಶ ತುಂಬ ಬಂದು ಮುಖ್ಯವಾಗಿ ಟೀಚರ್ಸ್ ಆಗಲಿಕ್ಕೆ ಬೇಕಾದ ಶಾಲೆಗಳು, ಹೊಸಗಳು ಶಾಲೆಗಳು ಆರಂಭ ಆಗ್ತವೆ. ಅವರಿಗೆ ಬೇಕಾದ ಟೀಚರ್ ಬೇಕು. ಮುಖ್ಯವಾಗಿ ನಿಮ್ಗೆ ಮ್ಯಾಥ್ಸ್ ಕಲಿಸಲಿಕ್ಕೆ ಸೈನ್ಸ್ ಕಲಿಸಲಿಕ್ಕೆ ಇಂಗ್ಲೀಷ್ ಕಲಿಸಲಿಕ್ಕೆ ಬೇಕಾದಷ್ಟು ಟೀಚರ್ಸ್ ಅವರಿಗೆ ಬೇಕಾಗ್ತಾರೆ. ಓಕೆ ಸರ್, ಈಗಿನ ಮೊದಲಿನ ಕಾಲದಲ್ಲಿ ಆದರೆ ಜಾಬಿಗೆ ಇಂಗ್ಲೀಷ್ ಬೇಕಂತ ಇರಲಿಲ್ಲ. ಈಗಿನ ಎವ್ರಿ ಜಾಬ್ಗೆ ಎಲ್ಲಿ ಬೇಕಾದರೂ ಅವರಿಗೆ ಇಂಗ್ಲೀಷ್ ಭಾಷೆ ಒಂದು ಗೊತ್ತಿರಬೇಕು. ಅಂದರೆ ಈಗಿನ ಮಕ್ಕಳು ಅಂದರೆ ಇನ್ನು ಫ್ಯೂಚರಲ್ಲಿ ಎಲ್ಲ ಮಕ್ಕಳಿಗೆ ಇಂಗ್ಲೀಷ್ ಗೊತ್ತು. ಈಗಿನ ಎಲ್ಲ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗ್ತಿದ್ದಾರೆ. ಹಿಂದಿನ ಒಂದು ಟೈಮಲ್ಲಿ ಕಲಿತ ಮಕ್ಕಳಿಗೆ ಈಗ ಜಾಬ್ ಮಾಡಬೇಕಾದ್ರೆ ಇಂಗ್ಲೀಷ್ ಬಗ್ಗೆ ಅಷ್ಟು ಅವರಿಗೆ ಹಿಡಿತಾ ಇರಲ್ಲ. ಇಂಗ್ಲೀಷ್ ಬಗ್ಗೆ ಹಿಡಿತಾ ಯಾವ ರೀತಿ ಅವರ ಇಂಗ್ಲೀಷನ್ನು ಅವರು ಇಂಪ್ರೂವ್ ಮಾಡ್ಬೋದು? ಈಗ ಇಂಗ್ಲೀಷ್ ಇಂಪ್ರೂವ್ ಮಾಡಲಿಕ್ಕೆ ಬೇಕಾದ ಅವಕಾಶ ಇದೆ. ಅವರು ಟ್ರೈನಿಂಗ್ ಸಂಸ್ಥೆಗಳಿಗೆ ವ್ಯಾಲ್ಯೂಗೆ ಮಾಡ್ಬೋದು, ಅಥವಾ ಸ್ವಂತವಾಗಿ ಅವರು ಸಿ ಡಿಗಳನ್ನು ತೊಗೊಂಡು ಮಾಡ್ಬೋದು. ಅದು ಇಂಪ್ರೂವ್ಮೆಂಟ್. ಮತ್ತು ಪೇಪರ್ ಓದೋದು, ಇಂಗ್ಲೀಷ್ ಪೇಪರ್ ಓದೋದು, ಇಂಗ್ಲೀಷ್ ನ್ಯೂಸ್ ಕೇಳೋದು ಅದು ಮುಖ್ಯ. ಯಾಕಂದರೆ ಅವ್ರನ್ನ ಇಂಪ್ರೂವ್ ಮಾಡಬೇಕು. ಇಲ್ಲ ಯಾಕಂದ್ರೆ ನನಗೆ ಸರಿಯಾಗಿ ನಮಗೆ ವ್ಯಾಕರಣ ಇಲ್ಲದೆ ಕಲಿತಾರೆ ಮಕ್ಕಳು, ನಮ್ಮನ್ನು ಮತ್ತೆ ಇದು ಮಾಡ್ತಾರೆ. ಹಾಗಾಗಿ ಇಂಪ್ರೂವ್ ಮಾಡಲಿ ಅವಕಾಶ ಇದೆ. ಮತ್ತು ಅವರು ಮಾಡಲೇಬೇಕು, ಬೇಕಾ ಅವಕಾಶ ಉಂಟು. ಮತ್ತು ಕಲಿಯೋದು ತುಂಬ ಕಷ್ಟ ಏನಲ್ಲ, ಸ್ವಲ್ಪ ಪ್ರಯತ್ನ ಮಾಡಬೇಕು. ಏನಿದೆ ಕೂಡ ಮನೆಯಲ್ಲಿ ಒಂದು ಸಿಡಿ ತೊಗೊಂಡೋಗಿ ಅವರು ಪ್ರೊನೌನ್ಸ್ ಮಾಡಿ ಕಲಿಯಬಹುದು. ಇಂಗ್ಲೀಷ್ ಮಾಡಲಿಕ್ಕೆ ಅದೊಂದು ಸಮಸ್ಯೆ ಅಲ್ಲ, ಭಾಷೆ ಒಂದು ಸಮಸ್ಯೆ ಅಲ್ಲ. ಆದರೆ ಅವರಿಗೆ ಮನಸ್ಸು ಬೇಕಾಗ್ತದೆ ಅಷ್ಟೇ. ಈಗ ಒಬ್ಬ ವ್ಯಕ್ತಿ ಆ ಒಂದು ವೃತ್ತಿಯಲ್ಲಿ ಅವನಿಗೆ ಉತ್ತಮ ಫಲಿತಾಂಶ ಸಿಗಬೇಕಾದ್ರೆ ಅವನಿಗೆ ಯಾವ ರೀತಿಯ ಸ್ಕಿಲ್ಸ್ ಇರಬೇಕು ಸರ್? ಈಗ ನೋಡಿ, ಶಿಕ್ಷಣ ಆದ ಕೂಡ ವೃತ್ತಿ ಅಂದರೆ ಒಂದು ಒಳ್ಳೆಯ ಉದ್ಯೋಗ ಸಿಗಬೇಕಿದ್ರೆ ಕೆಲವು ಸ್ಕಿಲ್ಸ್ ಅವ್ರಿಗೆ ಬೇಕಾಗ್ತಾರೆ. ಈಗ ನಮ್ಮ ಸಮಸ್ಯೆ ಏನು ಹೇಳಿದರೆ ನೋಡಿ, ಈಗ ಸಮೀಕ್ಷೆ ಹೇಳ್ತದೆ ಓನ್ಲಿ 15% ಇಂಜಿನಿಯರ್ಸ್ ಆರ್ ಯೂಸ್ಫುಲ್ ಆ್ಯಸ್ ಎಂಪ್ಲಾಯ್. ಅಂದರೆ ಅವರಿಗೆ ಮಾತ್ರ ಅವ್ರು ಯಾವುದೇ ಉದ್ಯೋಗ ತೊಗೊಂಡ್ರೆ ನೇರವಾಗಿ ಲಾಭ. ಇಲ್ಲಾಂದರೆ ಅವ್ರಿಗೆ ಸ್ಕಿಲ್ಸ್ ಕೊಡಬೇಕು. ಸೊ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್. ಅದು ನಾವು ನಾಳೆ ಬರೀ ಮಾರ್ಕ್ಸ್ ಬೇಕು, ಬರೀ ಮಾರ್ಕ್ಸ್ ಮಾತ್ರ ಅಲ್ಲ, ಏನು ಸ್ಕಿಲ್ಸ್ ಬೇಕು ಇವತ್ತು. ಒಂದು ನಾನು ಹೇಳಿದಾಗೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಇಂಗ್ಲೀಷ್ ಬರೆಯುವುದು ಮತ್ತು ಮಾತಾಡುವಂಥದ್ದು, ಆ ಸ್ಕಿಲ್ಸ್ ಬೇಕಾಗ್ತದೆ. ಆ ಸ್ಕಿಲ್ಸ್ ಇಲ್ಲದಿದ್ದರೆ ಅವರಿಗೆ ಜಾಬ್ ಸಿಗೋದು ಕಷ್ಟ. ಯಾಕಂದರೆ ಎಲ್ಲ ಇಂಟರ್ವ್ಯೂಲ್ಲಿ ಅವ್ರಿಗೆ ಸ್ಕಿಲ್ಸ್ ಬೇಕಾಗ್ತದೆ. ಸ್ಕಿಲ್ಸ್ ಇನ್ನೊಂದು ಬೇಕಾಗೋದು ಇವತ್ತು ಮುಖ್ಯವಾಗಿ ಈ ಕಂಪ್ಯೂಟರ್ ಸ್ಕಿಲ್ಸ್. ಕಂಪ್ಯೂಟರ್ ಇಂಜಿನಿಯರ್ ಆಗಬೇಕಂತನಲ್ಲ, ಒಂದು ಕಂಪ್ಯೂಟರ್ನ ಯೂಸ್ ಮಾಡೋದು ಪ್ರತಿಯೊಂದು. ಈ ಒಂದು ಅಟೆಂಡರ್ ಇದ್ದರೆ ಅವ್ನು ಕಂಪ್ಯೂಟರ್ ಯೂಸ್ ಬೇಕಾಗ್ತದೆ, ಕ್ಲರ್ಕ್ ಅವ್ರು ಕಂಪ್ಯೂಟರ್ ಬೇಕಾಗ್ತದೆ. ಸೊ ಕಂಪ್ಯೂಟರ್ ಸ್ಕಿಲ್ಸನ್ನು ಕಲಿಬೇಕು. ಹೈಸ್ಕೂಲ್ ಮಟ್ಟದಲ್ಲಿ ಅವ್ರು ಕಲಿಬೇಕು ಕಂಪ್ಯೂಟರ್ ಸ್ಕಿಲ್ಸ್. ಕಂಪ್ಯೂಟರ್ ಯೂಸ್ ಮಾಡುವಂಥದ್ದು, ಇಮೇಲ್ ಕಳಿಸುವಂಥದ್ದು, ಇದೆಲ್ಲ ಸ್ಕಿಲ್ಸ್ ಬೇಕಾಗ್ತದೆ. ಮತ್ತಿರುವಂಥದ್ದು ಇವತ್ತಿನ ಮಟ್ಟಿಗೆ ಗ್ರೂಪ್ ಆ್ಯಕ್ಟಿವಿಟೀಸ್. ಒಂದು ಕಾಲದಲ್ಲಿ ಒಬ್ಬೊಬ್ಬರೇ ಕೆಲಸ ಮಾಡೋದಿತ್ತು, ಈಗ ಹಾಗೆಲ್ಲ. ಈಗ ನೀವು ಇಂಜಿನಿಯರಿಂಗ್ ಹೋದರೂ ಕೂಡ ಅದು ಪ್ರಾಜೆಕ್ಟ್, ಒಂದು 10 ಮಂದಿ ಇರ್ತಾರೆ, ಎಲ್ಲರನ್ನು ಸೇರಿಸಿ ನೀವು ಕೆಲಸ ಮಾಡುವಂಥದ್ದು ಬೇಕಾಗ್ತದೆ. ಗ್ರೂಪ್ ಸ್ಕಿಲ್ಸ್ ಹೇಳ್ತಾ ಇದ್ದೇವೆ. ಅದೇ ರೀತಿ ಲೀಡರ್ಶಿಪ್ ಕ್ವಾಲಿಟೀಸ್. ಒಂದು ನಾವು ಕಲಿಯುವಾಗ ಬರೀ ಒಬ್ಬನೇ ಅಲ್ಲ, ಎಲ್ಲರೊಟ್ಟಿಗೆ ಸೇರಿ ಈ ಲೀಡರ್ಶಿಪ್ ಕ್ವಾಲಿಟೀಸ್ ಹೇಗೆ ಮಾಡುವಂಥ ಹೇಳಿ. ಈಗ ನೋಡಿ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಹೇಳಿದೆ. ಈಗ ಅದು BA BCom BSc ಇರ್ಬೋದು, ಇಂಜಿನಿಯರ್ಗಳು ಇರ್ಬೋದು, ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಬರ್ತಾರೆ. ಅಲ್ಲಿ ಕ್ಯಾನ್ಸಲ್ ಸೆಲೆಕ್ಷನ್ ಬರುವಾಗ ಅಲ್ಲಿ ಅವ್ರಿಗೆ ಟೆಸ್ಟ್ ಇರ್ತದೆ. ಏನು ಟೆಸ್ಟ್ ಇರ್ತದೆ? ಫಸ್ಟಾಗಿ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಳೀತಾರೆ ಅವರು, ಕಂಪ್ಯೂಟರ್ ಸ್ಕಿಲ್ಸ್ನ ಅಳೀತಾರೆ, ಮತ್ತು ಗ್ರೂಪ್ ಡಿಸ್ಕಷನ್ ಹೇಳ್ತಾರೆ. ಒಂದು ಟಾಪಿಕ್ ಕೊಟ್ಟು ಅವ್ರು ಡಿಸ್ಕಷನ್ ಮಾಡಿ ಅಲ್ಲಿ ಗ್ರೂಪ್ಸ್ ಅಳೀತಾರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಳೀತಾರೆ, ಎಸ್ಸೇ ಬರೀಲಿಕ್ಕೆ ಹೇಳ್ತಾರೆ. ಇದು ಎಲ್ಲ IAS ಪರೀಕ್ಷೆ ಕೂಡ ಇದೇ ಸ್ಕಿಲ್ಸ್ಗಳಿವೆ. ಆದ್ದರಿಂದ ಇದನ್ನು ನಾವು ಬೆಳೆಸ್ಕೊಳ್ಬೇಕು. ನಾವು ನಮ್ಮ ಕಲಿಯೋ ಜೊತೆಗೆ, ಅದು ಇಂಜಿನಿಯರಿಂಗ್ ಇರ್ಬೋದು, ಅದು ಬೇರೆ ಯಾವುದೇ ಕೋರ್ಸ್ ಇರ್ಬೋದು, ಆ ಕಲಿಯೋ ಜೊತೆಗೆ ನಾವು ಒಂದು ಲ್ಯಾಂಗ್ವೇಜ್ ಸ್ಕಿಲ್ಸ್, ಲ್ಯಾಂಗ್ವೇಜ್ ಒಂದು ಇಂಗ್ಲೀಷ್ ಬರೆಯುವಂಥದ್ದು, ಹೇಳುವಂಥದ್ದು, ಅದು ಮತ್ತು ಕಂಪ್ಯೂಟರ್ ಸ್ಕಿಲ್ಸ್ ಕಲಿಯಬೇಕು. ಗ್ರೂಪ್ನಲ್ಲಿ ಕೆಲಸ ಮಾಡುವಂಥದ್ದು ನಾವು ಕಲಿಯಬೇಕು, ಕಮ್ಯುನಿಕೇಷನ್ ಕಲಿಯಬೇಕು. ಇದೆಲ್ಲ ಇದ್ದರೆ ಮಾತ್ರ ಖಂಡಿತವಾಗಿ ನಾವು ಅಲ್ಲಿ ಸಕ್ಸಸ್ ಆಗಲಿಕ್ಕೆ ನಮಗೆ ಅವಕಾಶ ಇದೆ. ಈಗ ಒಬ್ಬ ವ್ಯಕ್ತಿಗೆ ಅವರು ಮಾಡೋ ಜಾಬಲ್ಲಿ ಉತ್ತಮ ಫಲಿತಾಂಶ ಸಿಗಬೇಕಾದ್ರೆ ಸರ್ ಯಾವ ರೀತಿಯ ಸ್ಕಿಲ್ಸ್ ಅವರಿಗೆ ಇರಬೇಕು? ಹೌದು, ಈಗ ನೋಡಿ ಸ್ಕಿಲ್ಸ್ ಹೇಳುವಾಗ ಯಾವುದೇ ಸಂಸ್ಥೆ ಒಬ್ಬರಿಗೆ ಜಾಬ್ ಕೊಡುವಾಗ ಆ ಸಂಸ್ಥೆಗೆ ಅದರಿಂದ ಲಾಭ ಆಗಬೇಕು, ನಷ್ಟ ಆಗಬಾರ್ದು. ಸಂಸ್ಥೆಗೆ ಲಾಭ ಆಗಬೇಕಿದ್ರೆ ಆ ಬೇಕಾದ ಸ್ಕಿಲ್ಸ್ ಅವರಿಗೆ ಎಂಪ್ಲಾಯೀಸ್ ಇರಬೇಕಾಗ್ತದೆ. ಈಗ ಒಂದು ಸಮೀಕ್ಷೆ ಹೇಳ್ತದೆ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ, ಕೇವಲ 15% ಮಂದಿ ಮಾತ್ರ ಅವ್ರಿಗೆ ಬೇಕಾದ ಸ್ಕಿಲ್ಸ್ ಇದೆ, ಉಳಿದ್ರೆ ಇಲ್ಲ ಅಂತೇಳಿ. ಸ್ಕಿಲ್ಸ್ ಡೆವಲಪ್ಮೆಂಟ್. ಅದರಿಂದ ಈಗ ನೋಡಿ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಾ ಉಂಟು. ಈಗ BA BSc BCom ಫೈನಲ್ ಇಯರ್ ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ತಾರೆ, ಇಂಜಿನಿಯರ್ ಕಾಲೇಜ್ ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ತಾರೆ. ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಮಾಡುವಾಗ ಫಸ್ಟ್ ನೋಡುವಂಥದ್ದು ಸ್ಕಿಲ್ಸ್. ಏನು ಸ್ಕಿಲ್ ನೋಡ್ತಾರೆ? ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್, ಅಂದರೆ ಮಾತಾಡುವಂಥದ್ದು ಮತ್ತು ಬರೆಯೋ, ಎರಡೂ ಸ್ಕಿಲ್ಸ್. ಬರೆಯಲಿಕ್ಕೆ ಅವ್ರು ಎಸ್ಸೆ ಬರೀಲಿಕ್ಕೆ ಹೇಳ್ತಾರೆ, ಮಾತಾಡಲಿಕ್ಕೆ ಡಿಸ್ಕಷನ್, ಗ್ರೂಪ್ ಡಿಸ್ಕಷನ್ ಇರ್ತದೆ, ಅಲ್ಲಿ ಮಾತಾಡ್ತಾರೆ, ಇಂಟರ್ವ್ಯೂ ಮಾಡ್ತಾರೆ. ಆ ಸ್ಕಿಲ್ಸ್ ನಮ್ಗೆ ಇಂಪಾರ್ಟೆಂಟ್. ನಮ್ಗೆ ಏನಿದೆ ಮನಸ್ಸಿನಲ್ಲಿ ಅದನ್ನು ನಾವು ಹೇಳಬೇಕಾಗ್ತದೆ, ಅದು ಇಂಪಾರ್ಟೆಂಟ್. ಅದು ಇನ್ನೊಂದು ಹೇಳಿದಾಗೆ ಕಂಪ್ಯೂಟರ್ ಸ್ಕಿಲ್ಸ್, ಕಂಪ್ಯೂಟರ್ ಯೂಸ್ ಮಾಡುವಂಥದ್ದು, ಅದನ್ನು ಇಂಟರ್ನೆಟ್ ಯೂಸ್ ಮಾಡುವಂಥದ್ದು, ಬೇರೆ ಯೂಸ್ ಮಾಡುವಂಥದ್ದು, ಕಂಪ್ಯೂಟರ್ ಸ್ಕಿಲ್ಸ್ ಬೇಕಾಗ್ತದೆ, ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್, ಈಗ ಎಲ್ಲರೂ ಜೊತೆ ಸೇರಿ ಕೆಲಸ ಮಾಡುವಂಥದ್ದು, ಗ್ರೂಪ್ ವರ್ಕ್. ಮೊದಲು ಒಬ್ಬರೇ ಕೆಲಸ ಮಾಡ್ತಾಯಿದ್ರು, ಈಗ ಹಾಗೆಲ್ಲ. ಈಗ ಒಂದು ಇಂಜಿನಿಯರಿಂಗ್ ಪ್ರಾಜೆಕ್ಟ್ ವರ್ಕ್ ಅಂತ ಹೇಳ್ತಾರೆ, ಒಬ್ಬರು ಲೀಡರ್ ಇರ್ತಾರೆ, ಎಲ್ಲ ಜನರಿರ್ತಾರೆ, ಅವರೆಲ್ಲ ಸೇರಿ ಕೆಲಸ ಮಾಡಬೇಕು. ಅದು ಅದೇ ರೀತಿ ಬೇರೆ ಬೇರೆ ಸ್ಕಿಲ್ಸ್, ನಮಗೆ ಬೇರೆ ಟ್ಯಾಲೆಂಟ್ಸ್ ಇರ್ತದೆ ನಮ್ಮ ಮಕ್ಕಳಿಗೆ. ಆ ಟ್ಯಾಲೆಂಟ್ಸನ್ನು ನಾವು ಸಂಗೀತ ಇರ್ಬೋದು, ಆರ್ಟ್ ಇರ್ಬೋದು, ಎಲ್ಲದೂ ಸ್ಕಿಲ್ಸ್ ಬೇಕಾಗ್ತಾರೆ. ಅದರಿಂದ ಈ ಸ್ಕಿಲ್ಸ್ ಡೆವಲಪ್ಮೆಂಟಿಗೆ ನಾವು ತುಂಬ ಟೈಮ್ ಕೊಡಬೇಕು, ಇಂಪಾರ್ಟೆನ್ಸ್ ಕೊಡಬೇಕು, ಬಾಲ್ಯದಿಂದ ಇಂಪಾರ್ಟೆನ್ಸ್ ಕೊಡಬೇಕು. ಯಾವ ರೀತಿ ಅವರ ಸ್ಕಿಲ್ಸನ್ನು ಅವರು ಸ್ವತಃ ಡೆವಲಪ್ಮೆಂಟ್ ಮಾಡ್ಬೋದು? ಸ್ವತಃ ಅವರಿಗೆ ಆಸಕ್ತಿ ಇರ್ತದೆ, ಅದರ ಜೊತೆಗೆ ಗ್ರೂಪ್ ಡಿಸ್ಕಷನ್ ಆಗಲಿ ಅಲ್ಲ ಒಂದು ವಿಷಯ ಕೊಟ್ಟ ಅದರ ಬಗ್ಗೆ ಎಸೆ ಬರೆಯೋದಾಗಲಿ ಇಂತ ಸ್ಕಿಲ್ಸ್ ಅನ್ನು ಅವರು ಸ್ವತಃ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತಾರೆ. ಇದು ಮಾಡಬೇಕಾದ್ರೆ ಅವರು ಅಂದ್ರೆ ಇಂಟರ್ವ್ಯೂಗೆ ಹೋದಾಗ ಮಾತ್ರ ಇಂತ ಇದು ಫೇಸ್ ಮಾಡದೆ ಅವರು ಅದಕ್ಕಿಂತ ಮುಂಚೆ ಯಾವ ರೀತಿ ತಯಾರಿ ನಡೆಸಬಹುದು. ಶಿಕ್ಷಣ ಪಡೆಯುವಾಗಲೇ ಟ್ರೈನಿಂಗ್ ಬೇಕಾಗ್ತದೆ. ಈಗ ನೋಡಿ ನಾವು ಸ್ವಿಮ್ಮಿಂಗ್ ಕಲಿಬೇಕಾದ್ರೆ ನೀರಿಗೆ ಆಗಬೇಕಾಗ್ತದೆ. ಇದು ಕೂಡ ಪ್ರಾಕ್ಟೀಸ್ ಆಗಿ ಬರೆದು ಕಲಿಯೋದು. ಈಗ ಎಸೆ ಬರೀಬೇಕಾದ್ರೆ ನೀವು ಬರೆದು ಕಲಿಯೋದು. ಕೆಲವು ಟಿಪ್ಸ್ ಇರ್ತದೆ ಹೀಗೆ ಬರೀಬೇಕಂತೇಳಿ ಬರೆದು ಕಲಿಯುವಂಥದ್ದು. ಗ್ರೂಪ್ ಡಿಸ್ಕಷನ್ ಕೂಡ ಹಾಗೆ ಅಲ್ಲಿ ಬೇಕಾದ ಅವಕಾಶ ಇರ್ತದೆ. ಗ್ರೂಪ್ ಡಿಸ್ಕಷನ್ ಮಾಡಲಿಕ್ಕೆ ಅಥವಾ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. ಅದಕ್ಕೆ ಅವ್ರು ಹೋಗಬೇಕು, ಹಿಂದೆ ಇರೋ ಆಗೋದಿಲ್ಲ. ಎಲ್ಲಿ ಅವಕಾಶ ಇದೆ ಮಾತಾಡಲಿಕ್ಕೆ, ಅದು ಸ್ಪೀಚ್ ಇರ್ಬೋದು, ಡಿಬೇಟ್ ಇರ್ಬೋದು, ಅಥವಾ MC ಮಾಡಿಗೆ ಇರ್ಬೋದು, ಅದಕ್ಕೆ ಅವರು ಹೋಗಬೇಕು. ಇದಕ್ಕೆಲ್ಲ ಅವಕಾಶ ಉಂಟು ಕಾಲೇಜಿನಲ್ಲಿ. ಅಲ್ಲಿ ಸಂಸ್ಥೆಗಳಿರ್ತವೆ, ಬೇರೆ ಬೇರೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಅಕಾಡೆಮಿಸ್ ಇರ್ತವೆ. ಅದರ ಒಟ್ಟಿಗೆ ನಾವು ಜಾಯ್ನ್ ಆಗಬೇಕು. ಸಂಘ ಸಂಸ್ಥೆ ಇರ್ತವೆ, ಅಲ್ಲಿಗೆ ಸೇರಬೇಕು. ಈಗ ಸೇರಿ ನಾವು ನಮ್ಮ ಸ್ಕಿಲ್ಸ್ನ ಡೆವಲಪ್ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ಬರೀ ಮಾರ್ಕ್ಸ್ ಮಾತ್ರ ಮುಖ್ಯ ಅಲ್ಲ. ನಾವು ಜಾಬ್ ಸಿಗಬೇಕಾದ್ರೆ ನಮ್ಮಲ್ಲಿ ಬೇಕಾದ ಆ ಕಂಪನಿಗೆ ಬೇಕಾದಂಥ ಸ್ಕಿಲ್ಸ್ ನಮ್ಮಲ್ಲಿ ಇರಬೇಕು. ಆಗ ಅವನು ಅಷ್ಟು ಮಾತ್ರ ಅಲ್ಲ, ಸೆಲೆಕ್ಟ್ ಆಗ್ತೀರಿ, ಚೆಕ್ ಆದ ನಂತರ ಅಲ್ಲಿ ಉಳಿಯಬೇಕು, ನೀವು ಪ್ರಮೋಟ್ ಆಗಬೇಕು. ಆಗಬೇಕಾದ್ರೆ ಕಲಿತಕ್ಕಂಥ ಸ್ಕಿಲ್ಸ್ ನಮಗೆ ಬೇಕಾಗ್ತದೆ. ಈಗ ಒಂದು ಕಂಪನಿಗೆ ಒಬ್ಬರು ಪ್ರಮೋಟ್ ಆದರೂ ಅವರು ಅಲ್ಲಿ ಉಳಿಬೇಕು, ಅವರು ಅದಕ್ಕೆ ಪ್ರಮೋಷನ್ ಅವರಿಗೆ ಸಿಗಬೇಕು. ಇದಕ್ಕೆ ಅವರು ಆ ಕಂಪನಿಯಲ್ಲಿ ಜಾಯ್ನ್ ಆದ ನಂತರ ಅವರು ಯಾವ ರೀತಿ ಆ ಕಂಪನಿಯಲ್ಲಿ ನಡ್ಕೊಳ್ಬೇಕು? ಹೌದು, ಖಂಡಿತವಾಗಿ ಅವರು ಅಲ್ಲಿ ಇನ್ನೊಂದು ಅವರಿಗೆ ಒಂದು ಜಾಬ್ ಗುರಿ ಇರಬೇಕು. ನಾವು ಈ ಮಟ್ಟಿಗೆ ಏರ್ಬೇಕಂತೇಳಿ ಬರೀ ಒಂದು ಸ್ಟಾರ್ಟ್ ಹಂತಕ್ಕೆ ಹೋದಾಗೆ ಹಾಗೆ ಇರುವುದಲ್ಲ. ಮುಂದಕ್ಕೆ ನಾನು ಒಂದು ದಿವಸ ಕಂಪನಿ ಉನ್ನತ ಮಡಿಗೆ ಅಂತೇಳಿ ಅವರನ್ನು ಅಲ್ಲಿ ಕೂಡ ಕ್ಯಾರಿಯರ್ ಪ್ಲ್ಯಾನ್ ಮಾಡಬೇಕು. ಅದೇ ಹೆಚ್ಚಿಗೆ ಅವರು ಕಲಿಯಬೇಕಾಗ್ತದೆ, ಟ್ರೈನಿಂಗ್ ತೊಗೊಳ್ಬೇಕಾಗ್ತದೆ, ಅದಕ್ಕೆ ಟ್ರೈನಿಂಗ್ ಎಲ್ಲ ಸಿಗ್ತದೆ, ಸರ್ಟಿಫಿಕೇಟ್ ಕೋರ್ಸ್ ಮಾಡಬೇಕಾಗ್ತದೆ. ಹೀಗೆ ಮಾಡಿ ಅವರು ಸಂಸ್ಥೆಯಲ್ಲಿ ಅವರು ಇನ್ನೂ ದೊಡ್ಡ ದೊಡ್ಡ ಮಟ್ಟಿಗೆ ಹೋಗಿ ಹೇಳಲಿಕ್ಕೆ ಅವಕಾಶ ಉಂಟು. ಅದ್ರ ಜೊತೆಗೆ ಆ ಸ್ಕಿಲ್ಸನ್ನು ಇನ್ನೂ ಕೂಡ ಡೆವಲಪ್ ಮಾಡಬೇಕು. ಮುಖ್ಯವಾಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಎಲ್ಲರ ಜೊತೆಗೆ ಸೇರಿ ಕೆಲಸ ಮಾಡುವಂಥದ್ದು, ಗ್ರೂಪ್ ವರ್ಕ್, ಅದರಲ್ಲಿ ಅವ್ರು ಹೆಚ್ಚಿಗೆ ಸ್ಕಿಲ್ಸ್. ಮತ್ತು ಮ್ಯಾನೇಜರ್ ಸ್ಕಿಲ್ಸ್, ಒಂದು ಒಳ್ಳೆ ಸಂಸ್ಥೆ ಒಂದು ಮ್ಯಾನೇಜರ್ ಆಗಬೇಕಾದ್ರೆ ಅದೇನು ಸ್ಕಿಲ್ಸ್ ಬೇಕು, ಡಿಸಿಷನ್ ತಗೊಳ್ಳುವಂಥದ್ದು, ಎಲ್ಲರ ಒಳ್ಳೆಯದು ನೋಡುವಂಥದ್ದು, ಇದೆಲ್ಲವನ್ನು ಅವ್ರು ಕಲಿಬೇಕಾಗ್ತದೆ. ಈ ರೀತಿಯಾಗಿ ಓಕೆ ಸರ್, ಅವರು ಈಗ ಅವರು ಒಂದು ಕಂಪನಿಗೆ ಜಾಯ್ನ್ ಆದರು, ಅವ್ರಿಗೆ ಗೊತ್ತಿರಲ್ಲ ಇಲ್ಲಿ ಯಾವ ರೀತಿ ನಾವು ಇರಬೇಕು, ಏನು ಮಾಡಬೇಕು ಎನ್ನುವುದರ ಬಗ್ಗೆ ಎಂತ ಸಹ ಅವ್ರಿಗೆ ಒಂದು ಪ್ಲಾನ್ ಇರಲ್ಲ. ಹೊಸದಾಗಿ ಒಂದು ಕಂಪನಿಯಲ್ಲಿ ಜಾಯ್ನ್ ಆಗ್ತಾ ಇರ್ತಾರೆ. ಅವರು ಯಾವ ರೀತಿ ಅಂದರೆ ಕಲೀಗ್ಸ್ ಜೊತೆ ಆಗಲಿ, ಅವರ ಮ್ಯಾನೇಜರ್ ಜೊತೆ ಆಗಲಿ, MD ಜೊತೆ ಆಗಲಿ ಯಾವ ರೀತಿ ಅವರು ನಡ್ಕೊಳ್ಬೇಕಾಗುತ್ತೆ? ಮೊದಲನೇದಾಗಿ ಅವ್ರ ಜಾಬಿಗೆ ಎಂಟ್ರಿ ಹೋಗುವಾಗಲೇ ಆ ಸಂಸ್ಥೆಯ ಬಗ್ಗೆ ಅವ್ರು ಸರಿಯಾಗಿ ಕಲಿಯಬೇಕು. ಮತ್ತು ಅವ್ರಿಗೆ ಇಂಟರ್ನ್ ಟ್ರೈನಿಂಗ್ ಕೊಡ್ತಾರೆ, ಅವರ ಸಂಸ್ಥೆಯಲ್ಲಿ ಬೇರೆ ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ, ತರಬೇತಿ ಕೊಡ್ತಾರೆ, ಅವಕಾಶವನ್ನು ಕೊಡ್ತಾರೆ. ಅಲ್ಲಿ ಹೋಗಿ ಅವರು ಆನೆಸ್ಟಾಗಿ ಅವ್ರು ಸಕ್ರಿಯವಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ಅಲ್ಲಿ ಸಂಸ್ಥೆ ಅವರಿಗೆ ಒಳ್ಳೆಯ ಅವಕಾಶ ಕೊಡ್ತದೆ. ಮತ್ತು ಮುಂದಿನ ಕಾಲದಲ್ಲಿ ಒಬ್ಬ ಜಾಸ್ತಿಯಾಗಿ ಜಾಯಿನ್ ಆದರೆ ಅಲ್ಲೇ ಉಳಿಯುವಂಥ ಪರಿಸ್ಥಿತಿ ಈಗ ಹಾಗೇನಿಲ್ಲ. ಸ್ವಲ್ಪ ಕೆಲವು ವರ್ಷ ಅಲ್ಲಿ ಕೆಲಸ ಮಾಡಿ ಇನ್ನು ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಆದರೆ ಸಿಟ್ ಆಗೋದೇ ರೂಲ್ಸ್ ಇದೆ, ನೀವು ಬಿಡುವಾಗ ಹೀಗೆ ಬಿಡಬೇಕು ಮೊದಲು ಹೇಳಬೇಕಂದ್ರೆ ಅದು ರೂಲ್ಸನ್ನು ಬಿಟ್ಟು ಅವರು ಹೋಗ್ಬೋದು. ಅವ್ರಿಗೆ ಇನ್ನೂ ಹಾಗೆ ಇಂದಿನ ಈಗ ಒಂದು ಸಮಯ ಕೂಡ ಮುಕ್ತಾಯವಾಗ್ತಾ ಬಂತು. ಕೆರಿಯರ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಬರುವ ಎಪಿಸೋಡಲ್ಲಿ ಡಾಕ್ಟರ್ ಜೆರಾಲ್ಡ್ ಪಿಂಟೋ ಅವರು ಮಾಹಿತಿ ನೀಡಲಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್.